ಲೋಕಸಭೆ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ರಂಗೇರ್ತಾ ಇದೆ ಚುನಾವಣಾ ಕಣ. ಆರೋಪಗಳೇನು, ಪ್ರತ್ಯಾರೋಪಗಳೇನು, ವೈಯಕ್ತಿಕವಾದಂತಹ ಆರೋಪಗಳೇನು, ತೇಜೋವಧೆಗಳೇನು, ಅದ್ರ ಜೊತೆ ಜೊತೆಗೆ ಒಂದು ಅಂಶನ ನಾವು ಗಮನಿಸಬೇಕಾಗತ್ತೆ. ಈ ಬಾರಿಯಲ್ಲಿ ನಮ್ಮ ಕರ್ನಾಟಕದ ಮಟ್ಟಿಗೆ ಸ್ಟಾರ್ ಸ್ಟಾರ್ ಅಂದರೆ ಸಿನಿಮಾ ನಟರು ಅಲ್ಲ, ನಾನು ಹೇಳ್ತಾ ಇರೋದು ರಾಜಕೀಯ ಸ್ಟಾರ್ಗಳು, ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರು ರಣಕಣದಲ್ಲಿದ್ದಾರೆ. ಒಂಥರ ಕೆಲವರಲ್ಲಿ ನೇರಾನೇರವಾದ ಪೈಪೋಟಿ ಇದೆ. ಸೊ ಇಂಥವ್ರನ್ನ ಸೋಲಿಸಲೇಬೇಕು ಇಂಥ ಕಡೆಗಳಲ್ಲಿ ಅಂತ ಇಲ್ಲಿ ಒಂದಷ್ಟು ತಂತ್ರ ರಣತಂತ್ರಗಳನ್ನು ಎಣಿತಾ ಇದ್ದಾರೆ. ಅದರಲ್ಲೂ ಒಂದಷ್ಟು ನಾಯಕರುಗಳಿದ್ದಾರೆ. ಯಾರು ಅವರು, ಯಾವ ರೀತಿಯಾಗಿ ನಡೀತಾ ಇದೆ ವಾಕ್ಸಮರ, ವೈಯಕ್ತಿಕ ವರ್ಚಸ್ಸು, ಹೀಗೆ ಅನೇಕ ವಿಚಾರಗಳಿದೆ. ಅದೆಲ್ಲವನ್ನು ಕೂಡ ಇವತ್ತಿನ ಈ ಚರ್ಚೆಯಲ್ಲಿ ಮಾತಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಸ್ಟಾರ್ ವಾರ್ ರಂಗೇರಿದ ಕಣ. ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಲೋಕಸಭೆಯ ಚುನಾವಣೆಯ ರಣಕಣ. ರಣಕಣದಲ್ಲಿ ಕದನ ಕಲಿಗಳು, ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರೇ ಇದ್ದಾರೆ. ಮಾಜಿ ಸಿಎಂಗಳಾಗಿರಬಹುದು, ಅದರ ಜೊತೆಗೆ ಅನೇಕ ನಾಯಕರು ಸ್ಟಾರ್ ವಾರ್ ಅಬ್ಬರದಿಂದ ಎಲೆಕ್ಷನ್ ಕಾವು ಹೆಚ್ಚಾಗ್ತಾ ಇದೆ, ಚುನಾವಣಾ ಅಖಾಡದಲ್ಲಿ ಇದ್ದಾರೆ. ಮತದಾರರ ಮನವೊಲಿಕೆಗೆ ಭರ್ಜರಿ ತಂತ್ರ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಆರೋಪ ಪ್ರತ್ಯಾರೋಪ ರಂಗೇರ್ತಾ ಇದೆ ಪ್ರಚಾರ. ಲೋಕ ಕದನ ಕಣದಲ್ಲಿ ಸ್ಟಾರ್ ವಾರ್ಗಳು, ಅಖಾಡದಲ್ಲಿ ಮೂರು ಜನ ಮಾಜಿ ಸಿಎಂಗಳಿದ್ದಾರೆ, ಮತ್ತೆ ಅದೃಷ್ಟ ಪರೀಕ್ಷೆಗಳಿದ್ದಾರೆ. ಕೇಂದ್ರ ಸಚಿವರು ಏನು ಭಿನ್ನ ಮತದ ಬೇಗುದಿಯ ಮಧ್ಯೆ ಗೆಲ್ಲಲೇಬೇಕು ಅನ್ನುವಂತಹ ಒಂದಷ್ಟು ಸವಾಲಿದೆ. ಸೊ ಹಾಗಾಗಿ ಈ ಸವಾಲನ್ನು ಹೇಗೆ ಸ್ವೀಕಾರ ಮಾಡ್ತಾರೆ, ಯಾರು ಗೆದ್ದು ಬೀಗ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಇಲ್ಲಿ ನಮ್ಮ ಮುಂದೆ ಎದುರಾಗುತ್ತೆ. ನೋಡಿ, ಸದ್ಯದ ರಾಜಕೀಯ ಬೆಳವಣಿಗೆಗಳ ಕುರಿತಾಗಿ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಇಬ್ಬರು ನಾಯಕರುಗಳಿಗೆ ಏನು ಹೇಳಿದ್ದಾರೆ ಮೊದಲನೇದಾಗಿ ಕೇಳ್ಕೊಂಡು ಬರೋಣ. ಸರ್, ಯಡಿಯೂರಪ್ಪನವರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಇವತ್ತು ಯಾವ ನಮ್ಮ ಸಿಟಿ ರವಿ ಅವರಿಗೆ ಅನ್ಯಾಯ ಆಗಿದೆ, ಯಾರು ವಿಧಾನಸಭೆ ನಮಗೆ ಗುಡುಗಬೇಕಾಗಿತ್ತು ಅವರು ಇನ್ನು ಹೊರಗಿದ್ದಾರೆ. ಅವರಿಗೆ ಮುಂದೆ ಬರುವ ದಿವಸಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಎಲ್ಲಾದರೂ ಒಂದು ಅವಕಾಶ ಸಿಗಲೇಬೇಕು. ಎಲ್ಲ ರೀತಿಯ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಹೆಸರಿನಲ್ಲಿ ನಾನೇನು ಎಂದು ರಾಜಕೀಯ ಮಾಡಿಲ್ಲ. ಯಾವ ರೀತಿ ಅವ್ರು ನಡ್ಕೊಂಡಿದ್ದಾರೆ, ಏನೇನು ಮಾಡಿದ್ದಾರೆ, ಅವ್ರ ಕಣ್ಣು ಮುಂದೆ ಅಂಗೈನಲ್ಲಿ ಕನ್ನಡಿಗೆ ಉಣ್ಣೆ ಹಾಕ್ಬೇಕು ಅಂತ, ಹುಣ್ಣು ಹುಡುಕ್ಲಿಕ್ಕೆ ಏನು ಬೇಕು ಅಂತಾರಲ್ಲ, ಅದರಿಂದ ಅವರ ನಡವಳಿಕೆಗಳನ್ನು ಗಮನಿಸಿದ್ದೇನೆ. ಅವರ ಪಾಪ ದುಡ್ಡಿನ ಮದ, ಅಧಿಕಾರದ ಮದ ಪಾಪ ಹೇಳಿದ್ದಾರೆ ನಮ್ಮ ಸ್ನೇಹಿತರು ಕುಮಾರಸ್ವಾಮಿನ. ಐ ಡೋಂಟ್ ಕೇರ್, ನಾನು ಲೆಕ್ಕಕ್ಕೆ ಇಡಲ್ಲ ಅಂತೇಳಿ ನಾನೇನು ಲೆಕ್ಕಕ್ಕೆ ಇಟ್ಕೊಳ್ಳಪ್ಪ ಅಂತ ಹೇಳಿದ್ದೀನಿ. ಲೆಕ್ಕಕ್ಕೆ ಇಡಬೇಕೋ ಬೇಡವೋ ಅನ್ನೋದನ್ನ ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ. ನಿನ್ನ ಹಣ ನಿನ್ನ ಅಧಿಕಾರ, ಅದು ತೀರ್ಮಾನ ಮಾಡಲ್ಲ. ರಾಜ್ಯದ 6.5 ಕೋಟಿ ಜನತೆ ಕುಮಾರಸ್ವಾಮಿ ಅವಶ್ಯಕತೆ ಇದೆಯೋ ಇಲ್ಲವೋ ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ. ಇದು ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಅವರೇನೋ ಐ ಆಮ್ ಎ ಸ್ಟ್ರೀಟ್ ಫೈಟರ್ ಅಂತಾರೆ. ಹೌದು, ನೀವು ಸ್ಟ್ರೈಟ್ ಫೈಟರ್ ಕಣಪ್ಪ. ಯಾವ ಕೊತ್ವಾಲ್ ರಾಮಚಂದ್ರ ಹತ್ರ ಗರಡಿಲಿ ಬಂದಿರೋ ನೀವು? ನೀವು ಸ್ಟ್ರೈಟ್ ಫೈಟರ್ ಆಗಿದೆ, ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ? ನೀವು ಬಂದಿರೋ ಬ್ಯಾಕ್ಗ್ರೌಂಡೇ ಅದಲ್ವಾ? ಇದೇ ಹೆಸರಿನಲ್ಲಿ ನಾನೇನು ಎಂದು ರಾಜಕೀಯ ಮಾಡಿಲ್ಲ. ಯಾವ ರೀತಿ ಅವ್ರು ನಡ್ಕೊಂಡಿದ್ದಾರೆ, ಏನೇನು ಮಾಡಿದ್ದಾರೆ, ಅವ್ರ ಕಣ್ಣು ಮುಂದೆ ಅಂಗೈನಲ್ಲಿ ಕನ್ನಡಿಗೆ ಉಣ್ಣೆ ಹಾಕ್ಬೇಕು ಅಂತ, ಹುಣ್ಣು ಹುಡುಕ್ಲಿಕ್ಕೆ ಏನು ಬೇಕು ಅಂತಾರಲ್ಲ, ಅದರಿಂದ ಅವರ ನಡವಳಿಕೆಗಳನ್ನು ಗಮನಿಸಿದ್ದೇನೆ. ಅವರ ಪಾಪ ದುಡ್ಡಿನ ಮದ, ಅಧಿಕಾರದ ಮದ ಪಾಪ ಹೇಳಿದ್ದಾರೆ ನಮ್ಮ ಸ್ನೇಹಿತರು ಕುಮಾರಸ್ವಾಮಿನ. ಐ ಡೋಂಟ್ ಕೇರ್, ನಾನು ಲೆಕ್ಕಕ್ಕೆ ಇಡಲ್ಲ ಅಂತೇಳಿ ನಾನೇನು ಲೆಕ್ಕಕ್ಕೆ ಇಟ್ಕೊಳ್ಳಪ್ಪ ಅಂತ ಹೇಳಿದ್ದೀನಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾ ಇದ್ದಾರೆ. ಮೊದಲೇದಾಗಿ ಎ ಪಿ ಪಕ್ಷದ ವಕ್ತಾರಾದಂಥ ಡಾಕ್ಟರ್ ಕಿಶೋರ್ ಕುಮಾರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಬಿ ಜೆ ಪಿ ವಕ್ತಾರಿಯಾದಂತಹ ಮೀರಾ ರಾಘವೇಂದ್ರ ಅವರಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಜೆ ಡಿ ಎಸ್ನಿಂದಲೂ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ದರ್ಶನ್ ಅವ್ರು, ಜಾಯ್ನ್ ಆಗ್ತಾ ಸಾರಿ
ಜೆ ಡಿ ಎಸ್ ನಿಂದ ಉದಯ್ ಆರಾಧ್ಯ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಉದಯ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಶನ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಪಕ್ಷದ ವಕ್ತಾರರು. ಎಸ್, ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರರಿಂದನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ ಆ ಕಡೆಯಿಂದ. ದರ್ಶನ್ ಅವ್ರು, ನೋಡ್ತಾ ಇದ್ವಿ ಸ್ಟಾರ್ ವಾರ್ ಅನ್ನೋದಕ್ಕೆ ಒಂದು ಕಾರಣ ಇದೆ. ಯಾಕಂತಂದರೆ ಮಾಜಿ ಮುಖ್ಯಮಂತ್ರಿಗಳು ಅಂತ ಅನ್ಸ್ಕೊಂಡು ಅವರು ಚುನಾವಣಾ ರಣಕಣದಲ್ಲಿದ್ದಾರೆ. ಡಿ ಸಿ ಎಂ, ಮಾಜಿ ಡಿ ಸಿ ಎಂ ಆಗಿದ್ದಂತಹ ಈಶ್ವರಪ್ಪನವರಿಂದ ಹಿಡಿದು ಆ ಕಡೆ ಜಗದೀಶ್ ಶೆಟ್ಟರ್ ಅವರಾಗಿರಬಹುದು, ಅದರ ಜೊತೆಗೆ ಅನೇಕ ನಾಯಕರು ಅಂದರೆ ಈ ಕಡೆ ಕುಮಾರಸ್ವಾಮಿಯವರಾಗಿರಬಹುದು, ಅಂದರೆ ಇಲ್ಲಿ BJP ಕಾಂಗ್ರೆಸ್ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಒಂದು ನೇರ ಪೈಪೋಟಿ, ವೈಯಕ್ತಿಕವಾಗೂ ಕೂಡ ಒಂದಷ್ಟು ವಿಚಾರಗಳು ಹೊರಬರ್ತಾ ಇದೆ. ಅಂದರೆ ಇಲ್ಲಿ ಸ್ಟಾರ್ ಕ್ಯಾಂಪೇನಿಂಗ್ ಒಂದು ಕಡೆ ಮೋದಿ, ಒಂದೊಂದು ಕಡೆ ರಾಹುಲ್ ಗಾಂಧಿ ಅವ್ರನ್ನ ಹೊರತುಪಡಿಸಿ ರಾಜ್ಯದಲ್ಲಿರುವಂತಹ ನಾಯಕರನ್ನೇ ಹೈಲೈಟ್ ಮಾಡಿ ಸೊ ಅಳೆದು ತೂಗಿ ಅವರಿಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಏನು ಹೇಳ್ತೀರಿ ಇದಕ್ಕೆ? ಚುನಾವಣೆ ಅಂದರೆ ಅದೊಂದು ಅರಂಗೇರಿದ ಚದುರಂಗದ ಆಟ. ಅಲ್ಲಿ ಎಲ್ಲರೂ ನಾವು ಗೆಲ್ಲಬೇಕು ಅನ್ನುವಂಥ ಹುಮ್ಮಸ್ಸಲ್ಲಿ ಹೋಗ್ತಾ ಇರ್ತಾರೆ. ಆದರೆ ಒಂದು ಚುನಾವಣೆಯನ್ನು ಎದುರಿಸ್ಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಂದರೆ ಆ ಅಭ್ಯರ್ಥಿ ಮತ ಕೇಳೋದಕ್ಕೆ ಆತನಿಗೆ ಕೆಲವೊಂದು ವಿಚಾರಗಳು ಬೇಕಾಗ್ತದೆ, ಅಥವಾ ಏನೋ ಸರಕುಗಳು, ವಿಷಯಗಳು, ವಸ್ತುಗಳು, ನಾವೇನು ಸಾಧನೆ ಮಾಡಿದ್ದೀವಿ, ನಮಗೆ ಯಾಕೆ ಜನ ಓಟ್ ಹಾಕಬೇಕು ಅನ್ನುವಂಥ ಒಂದು ಮಾನದಂಡ ಇರ್ತದೆ. ಸೊ ಆ ಮುಖೇನ ನಾ ಹೇಳೋದಾದರೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷ 28 ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ಸಾಧನೆಯೊಂದಿಗೆ ಸರ್ಕಾರದ ಮಹತ್ತರ ಯೋಜನೆಗಳೊಂದಿಗೆ ಹಿಂದೆ ಮಾಡಿರೋದು ಮತ್ತು ಈಗ ಮಾಡ್ತಾ ಇರ್ತಕ್ಕಂಥ ಕೆಲಸಗಳೊಂದಿಗೆ ಧೈರ್ಯವಾಗಿ ಹೆಮ್ಮೆಯಿಂದ ಮತವನ್ನು ಕೇಳುವಂಥ ಮಟ್ಟಕ್ಕೆ ಸದೃಢರಾಗಿದ್ದಾರೆ 28 ಕ್ಷೇತ್ರದ ಅಭ್ಯರ್ಥಿಗಳು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಓಕೆ, ಎಸ್ ಉದಯ್ ಅವ್ರು, ಏನು ಅಂತಂದರೆ ಒಂದು ಕಡೆ ನೋಡ್ತಾ ಇದ್ದೀವಿ ಹೆಚ್ ಡಿ ಕುಮಾರಸ್ವಾಮಿ ಅವರೇ ನಿಮ್ಮ ಒಬ್ಬ ಸ್ಟಾರ್ ಅಂತ ಹೇಳ್ಬೋದು, ನಿಮ್ಮ ಪಕ್ಷಕ್ಕೆ ಅವರೊಬ್ಬರಿದ್ರೆ ಸಾಕು ಅನ್ನುವಂಥ ಲೆವೆಲಲ್ಲಂತೂ ಸದ್ಯಕ್ಕಂತೂ ಇದ್ದೀರಿ ಅನ್ನೋದು. ಯಾಕಂತಂದರೆ ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಈ ಕಡೆ ಹೆಚ್ ಡಿ ಕುಮಾರಸ್ವಾಮಿ, ಆ ಕಡೆ ಜಗದೀಶ್ ಶೆಟ್ಟರ್ ಅವರು ಆಯಿತಾ, ಮತ್ತೇನು ಬಸವರಾಜ ಬೊಮ್ಮಾಯಿ ಅವರು, ಶೋಭಾ ಕರಂದ್ಲಾಜೆ ಅವರು, ಅಂದರೆ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ಅಂದರೆ ಇವರೆಲ್ಲರ ಅದೃಷ್ಟ ಪರೀಕ್ಷೆಗೆ ಇಳಿಸ್ಬಿಟ್ಟಿದ್ದೀರಿ ಅಂತ. ಲೋಕಸಭೆ ಚುನಾವಣೆಗೆ ಹೋಗ್ತಾರೆ ಅನ್ನೋ ಯಾವ ಒಂದು ಊಹೆ ಕೂಡ ಇರಲಿಲ್ಲ. ಓನ್ಲಿ ಬಿಕಾಸ್ ಅವರ ವರ್ಚಸ್ಸಿನಿಂದ ಅವ್ರು ನಿಂತರೆ ಗೆಲ್ಲಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ನಿಲ್ಲಿಸಿದ್ದೀರಿ ಅಂತ ಏನು ಹೇಳ್ತೀರಿ? ಮೊದಲನೇದಾಗಿ ರಾಜಕೀಯ ಚುನಾವಣೆಗಳು ಬಂದಾಗ ವಿಭಿನ್ನವಾದ ಚುನಾವಣೆಗಳು ಇರ್ತವೆ. ಈಗ ಪ್ರಸ್ತುತ ನಮ್ಮ ಮುಂದೆ ಇರೋದು ಲೋಕಸಭಾ ಕ್ಷೇತ್ರ. ಸೊ ಲೋಕಸಭಾ ಚುನಾವಣೆ ಅಂದರೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರೂ ಸಹ 100 ಕೋಟಿಗೂ ಅತ್ಯಂತ ಅಧಿಕ ಮತದಾರರಿರತಕ್ಕಂಥ ಪ್ರಪಂಚದ ಸರ್ವಶ್ರೇಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರದ ಒಂದು ಮತದಾನ ಚುನಾವಣೆ ನಮ್ಮ ಮುಂದೆ ಬರ್ತಕ್ಕಂಥದ್ದು. ಆ ಚುನಾವಣೆಯಲ್ಲಿ ಆರಿಸಬೇಕಾದ್ರೆ ಆ 100 ಕೋಟಿ ಜನಗಳ ಜನ ಏನು ಅಭಿಪ್ರಾಯ ಕೊಡ್ತಾರೆ, ಅವರು ಏನು ತೀರ್ಪು ಕೊಡ್ತಾರೆ, ಅವರ ಜನನಾಯಕರಾಗಿ ಆ ಲೋಕಸಭಾ ಕ್ಷೇತ್ರಕ್ಕೆ ನಾವು ಸಂಸತ್ ಸದಸ್ಯರನ್ನಾಗಿ ಕಳಿಸ್ಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೋಡಿದ್ರೆ ಆ ಸ್ಥಾನಕ್ಕೆ ಹೋಗುವವರು ತನ್ನದೇ ಆದಂತಹ ವೈಶಿಷ್ಟ್ಯವಾದ ಒಂದು ವಿಭಿನ್ನ ವ್ಯಕ್ತಿತ್ವ ಹೊಂದಿರಬೇಕು, ರಾಜಕೀಯದ ಅನುಭವ ಇರಬೇಕು, ಅದರಂತೆ ರಾಜ್ಯದ ಜನತೆಯ ಧ್ವನಿಯಾಗಿ ಸಂಸತ್ತಲ್ಲಿ ಕೆಲಸ ಮಾಡಬೇಕು, ಅದನ್ನದೇ ಆದ ವಿಭಿನ್ನವಾದ ಆಲೋಚನೆಗಳು ಪ್ರತಿಪಕ್ಷಗಳಿಗೂ ಬಂದಿರುತ್ತೆ. ಅದೇ ರೀತಿ ನಮ್ಮ BJP ಮತ್ತು JDS ಮೈತ್ರಿ ಪಕ್ಷದ ಅಭ್ಯರ್ಥಿಗಳಾಗಿ ನೀವು ಹೇಳಿದಾಗೆ ನಾವು ಒಬ್ಬ ನಮ್ಮಲ್ಲಿರುವ ಈ ಮಾಜಿ ಮುಖ್ಯಮಂತ್ರಿಗಳಾದಂತಹ ಶ್ರೀ HD ಕುಮಾರಸ್ವಾಮಿ ಅವ್ರನ್ನ ನಾವು ಮಂಡ್ಯದಲ್ಲಿ ಅಭ್ಯರ್ಥಿಯಾಗಿ ಮಾಡಿದ್ದೀವಿ. ಅದೇ ಥರ ನಮ್ಮ ಮಿತ್ರ ಪಕ್ಷದಾದಂತಹ BJP ಅವರು, ಜಗದೀಶ್ ಶೆಟ್ಟರ್ ಅವರು ಒಬ್ಬ ಪ್ರಭಾವಿ ನಾಯಕರು, ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡದಂಥವ್ರು, ಉತ್ತರ ಕರ್ನಾಟಕದ ಪ್ರತಿನಿಧಿಯಾಗಿ ಕೆಲಸ ಮಾಡಂತ ಒಬ್ಬ ನಾಯಕ ಅಂತ ಗುರುತಿಸಿ ಅವರಿಗೆ ಬೆಳಗಾವಿ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿಸಿದ್ದಾರೆ. ಅದೇ ರೀತಿ ಕಳೆದ ಬಾರಿ ಬಸವರಾಜ ಬೊಮ್ಮಾಯಿ ಅವರು ಸಹ ಕಂಟೆಸ್ಟ್ ಮಾಡಿದ್ದಾರೆ. ಆಯ್ತು, ಮಾತಾಡ್ತೀನಿ ಉದಯ್ ಅವರೇ. ಮೀರಾ ಅವರೇ, ಏನು ಅಂತಂದ್ರೆ ರಾಜ್ಯ ನಾಯಕರನ್ನೆಲ್ಲರನ್ನೂ ಕೇಂದ್ರಕ್ಕೆ ಕಳಿಸುವಂತಹ ಹುನ್ನಾರನ ಇದು. ಯಾಕಂತಂದರೆ ಬಸವರಾಜ ಬೊಮ್ಮಾಯಿ ಮೊದಲೇ BJP ರಾಜ್ಯ ನಾಯಕತ್ವ ಇಲ್ಲ ಅನ್ನೋದು, ಅಥವಾ ಕೊರತೆ ಇದೆ ಅನ್ನೋದು. ಸೊ ಇದ್ದಂಥವ್ರನ್ನ ಈಗ ಆಲ್ರೆಡಿ ಸದಾನಂದ ಗೌಡರನ್ನು ಕಳಿಸಿದ್ರಿ, ಮಾಜಿ ಮುಖ್ಯಮಂತ್ರಿಗಳು ಅವರು ಕೂಡ, ಬಟ್ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. ಈ ಬಾರಿ ಜಗದೀಶ್ ಶೆಟ್ಟರು ಆಯಿತಾ, ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು, ಆ ಕಡೆಯಿಂದ ಏನು HD ಕುಮಾರಸ್ವಾಮಿ ಅವರು, ಹೀಗೆ ಎಲ್ಲ ನಾಯಕರನ್ನು ಕೇಂದ್ರಕ್ಕೆ ಕಳಿಸುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದೀರಾ ಹೇಗೆ? ಅಥವಾ ಓನ್ಲಿ ಬಿಕಾಸ್ ಅವರಿಗಿರುವಂತಹ ವರ್ಚಸ್ಸು, ಮುಖ್ಯಮಂತ್ರಿಗಳಾಗಿದ್ದಾರೆ, ಸೊ ನಿಂತರೆ ಗೆದ್ದೇ ಗೆಲ್ತಾರೆ ಅನ್ನುವಂಥ ಒತ್ತಡ BJP ಕೂಡ ಇದೆ ಅಂತಾನ, ಹೇಗೆ ಏನು ಹೇಳ್ತೀರಿ? ಈಗ ಟಿಕೆಟ್ ಕೊಡಬೇಕಾದ್ರೆ ಯಾರೇ ವ್ಯಕ್ತಿಗಾಗಲಿ ಟಿಕೆಟ್ ಕೊಡಬೇಕಾದ್ರೆ ಅವರು ಗೆಲ್ಲುವಂಥ ಸಾಮರ್ಥ್ಯವನ್ನು ಒಂದು ಅಳೆದು ತೂಗಿನೇ ಆ ಒಂದು ಲೆಕ್ಕಾಚಾರ, ರಾಜಕೀಯ ಲೆಕ್ಕಾಚಾರದಲ್ಲಿಯೇ ಪ್ರತಿಯೊಂದು ಪಕ್ಷನೂ ಟಿಕೆಟ್ ಕೊಡುವಂಥ. ಸೊ ಆ ಒಂದು ನಿಟ್ಟಿನಲ್ಲೇ
ಎಲ್ಲ ಕ್ಷೇತ್ರಗಳಲ್ಲೂ ಪರಿಗಣಿಸಿ ವಿನ್ನೆಬಿಲಿಟಿನ ಮೇನ್ ಒಂದು ಆಧಾರವಾಗಿಟ್ಕೊಂಡೇ ಯಾವ್ಯಾವ ಕ್ಷೇತ್ರಗಳಲ್ಲಿ ಸಮರ್ಥ ಅಭ್ಯರ್ಥಿಗಳನ್ನು ಇಲ್ಲಿಂದ ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಸಮರ್ಥರಿಗೆ ಟಿಕೆಟ್ ಕೊಟ್ಟಿದೆ BJP ಅನ್ನುವಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಓಕೆ, ಡಾಕ್ಟರ್ ಕೇಶವಕುಮಾರ್ ಅಂದರೆ ಕಾಂಗ್ರೆಸ್ನವರು ಏನು ಇದಕ್ಕೇನು ಹಿಂದೆ ಬಿದ್ದಿಲ್ಲ, ಸೊ ಅವರು ಕೂಡ ಶತಾಯಗತಾಯ ಪ್ರಯತ್ನ ಪಟ್ಟು ಸಚಿವರ ಮಕ್ಕಳಿಗೆ ಸಚಿವರ ವರ್ಚಸ್ಸನ್ನು ಉಪಯೋಗಿಸ್ಕೋಬೇಕು ಅಂತೇಳಿ ಸಚಿವರ ಮಕ್ಕಳು, ಅದ್ರ ಜೊತೆಗೆ ಬೇರೆ ಬೇರೆ ಒಂದಷ್ಟು ನಾಯಕರನ್ನು ಕೂಡ ಗುರುತಿಸಿದ್ದಾರೆ, ಅಂದರೆ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಲ್ಲೂ ಕೂಡ ಲೆಕ್ಕಾಚಾರ, ಅಂದರೆ ಅಳದು ತೂಗಿ ತುಮಕೂರು ಚಂದ್ರಪ್ಪ ತುಮಕೂರು, ಸೊ ಹೀಗೆ ಗೀತಾ ಶಿವರಾಜ್ಕುಮಾರ್ ಅವರಾಗಿರ್ಬೋದು, ಸೊ ಅವರಿಗಿರೋ ವೈಯಕ್ತಿಕ ವರ್ಚಸ್ಸು ಅಂದರೆ ಒಂದು ಸ್ಟಾರ್ಗಿರಿ ಅಂತ ಹೇಳ್ತೀವಪ್ಪ, ಒಂದಷ್ಟು ಫಾಲೋವರ್ಸ್ ಅವರಿಗೆ ಬೈ ಡಿಫಾಲ್ಟ್ ಇರ್ತಾರೆ ಅಂತ, ಪಕ್ಷ ಯೋಜನೆಗಳು ಮತ್ತೊಂದು ಮಗದೊಂದು ದಟ್ ಅ ಸೆಕೆಂಡ್ರಿ, ಬಟ್ ಅವರಿಗಿರುವಂತಹ ವೈಯಕ್ತಿಕ ವರ್ಚಸ್ಸನ್ನು ಇಲ್ಲಿ ಉಪಯೋಗಿಸ್ಕೊಳ್ಬೇಕು, ಒಟ್ಟಲ್ಲಿ ಗೆಲ್ಲಬೇಕು ಅಷ್ಟೇ ಮಾನದಂಡ. ಏನು ಹೇಳ್ತೀರಿ ನೋಡಿ, ಈ ಸತಿ ನಡೀತಾರೆ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕದ ಚುನಾವಣೆ ಬಹಳಷ್ಟು ಮಹತ್ವ ಪಡೆಯಲಿದೆ, ಯಾಕಂದ್ರೆ ಎಲ್ಲರೂ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಈ ದಕ್ಷಿಣ ಭಾರತದಲ್ಲಿ BJP ಆಡಳಿತದಲ್ಲಿ ಇದ್ದಿದ್ದು ಕರ್ನಾಟಕ ಒಂದೇ ಕಳೆದ ವರ್ಷ ಅದನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಏನಂತಂದ್ರೆ ಅದು ಲಾಸ್ ಗ್ರೌಂಡ್ನ ವಾಪಸ್ ಪಡೀಲಿಕ್ಕೋಸ್ಕರ ಇದು ಒಂದು ಅವಕಾಶ ಇದೆ, ಅದಕ್ಕೋಸ್ಕರ ಅವರು ಶತಪ್ರಯತ್ನ ಮಾಡ್ತಾ ಇದ್ದಾರೆ BJP-ನವರು. ಅವ್ರಿಗೆ ಇನ್ನೊಂದು ಇಲ್ಲಿ ಡ್ರಾಬ್ಯಾಕ್ ಏನಂತ ಅಂತಂದ್ರೆ ನೋಡಿ, ಕಳೆದ ಬಾರಿ ಇಲ್ಲಿ 25 ಜನ ಸಂಸದರ ಆಯ್ಕೆ ಆಗೋದ್ರು, ಆ ಸಂಸದರ ಕೊಡುಗೆ ನಮ್ಮ ರಾಜ್ಯಕ್ಕೆ ಏನು ಇಲ್ಲ, ಹಾಗಾಗಿ ಬಹಳಷ್ಟು ಜನನ ಅವ್ರ ಟಿಕೆಟ್ ನಿರಾಕರಣೆ ಮಾಡಿ ಹೊಸ ಕ್ಯಾಂಡಿಡೇಟ್ ಅಲ್ಲಿ ಹಾಕ್ಬೇಕಾದ ಒಂದು ಅನಿವಾರ್ಯತೆ BJP-ಗೆ ಬಂದಿದೆ. ಅದಕ್ಕೆ ಕಾರಣ ಏನಂದ್ರೆ ಹೊಸ ಕ್ಯಾಂಡಿಡೇಟ್ ಹಾಕ್ಬೇಕಂದ್ರೆ ಅವ್ರ ಕ್ಯಾಂಡಿಡೇಟ್ಗಳಿಲ್ಲ. ಅದಕ್ಕೇನು ಮಾಡಿದ್ರು, ಸಿಟ್ಟಿಂಗ್ MLA ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು ಅಂತವನ್ನ ಹುಡುಕಿ ಇವಾಗ ಇನ್ನೊಂದು ಮೈತ್ರಿ ಮಾಡ್ಕೊಂಡಿದ್ದ ಕಾರಣನೂ ಅದೇ. ಯಾಕಂತಂದ್ರೆ ಈ ಹಿಂದೆ JDS ಸರ್ಕಾರನ ಬೀಳಿಸಿದವರೇ BJP-ನವರು. ಈ ಇಡೀ ದೇಶದಲ್ಲಿ ಒಂದು ಕೆಟ್ಟ ಪರಿಪಾಠ ಆಪರೇಷನ್ ಮಾಡುವಂತ ಒಂದು ಪ್ರವೃತ್ತಿ ಶುರು ಮಾಡಿದ್ದೆ BJP-ನವರು. ಮುಂದುವರ್ಸ್ಕೊಂಡು ಹೋಗಿ ಅನಿವಾರ್ಯವಾಗಿ ಯಾವ ಪಕ್ಷದಿಂದ ಯಾರನ್ನು ಕರ್ಕೊಳ್ಳಲ್ಲ ಪಾಪ ಅವರು, ಅವ್ರು ಹೇಳಿದ್ರು ಕ್ಯಾಂಡಿಡೇಟ್ ಇಲ್ಲದೆ ಕೊಟ್ಟಿದ್ದಾರೆ ಅಂತ. ನಮ್ BJP ಪಾರ್ಟಿನಲ್ಲಿ ಕ್ಯಾಂಡಿಡೇಟ್ ಅತಿ ಹೆಚ್ಚು ಇದ್ದಾರೆ, ಒಂದೊಂದು ಕ್ಷೇತ್ರಕ್ಕೆ 4-5 ಜನ ಕೊಡ್ಲಿಲ್ಲ ನಮ್ಮ ಕರ್ನಾಟಕಕ್ಕೆ. ಜಗದೀಶ್ ಶೆಟ್ಟರ್ ಇರ್ಲಿ, ನಾನು ದರ್ಶನ್ ಅವ್ರಿಗೆ ಹೋಗ್ತೀನಿ. ಏನು ಅಂತಂದ್ರೆ, ದರ್ಶನ್ ಅವರೇ, ಸಚಿವರುಗಳನ್ನು ನಿಲ್ಲಿಸಬೇಕು ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇತ್ತು ಕಾಂಗ್ರೆಸ್ನಲ್ಲಿ. ಅಂದರೆ ಅಲ್ಲಿ ಅವರಿಗಿರೋ ಸ್ಟಾರ್ಗಿರಿ ಅಥವಾ ಒಬ್ಬರು ಮಿನಿಸ್ಟರ್ ಆಗಿದ್ದಾರೆ ಅಂದರೆ ಸೊ ಈಸಿಯಾಗಿ ಒಂದಷ್ಟು ಮತಗಳನ್ನು ಪಡಿಬಹುದು, ಆ ಕ್ಷೇತ್ರದಲ್ಲಿ ಒಂದಷ್ಟು ಪ್ರಾಬಲ್ಯ ಇರುತ್ತೆ ಅಂತ. ಬಟ್ ಪಾಪ ಯಾವ ಸಚಿವರು ಕೂಡ ಮುಂದೆ ಬರಲಿಲ್ಲ, ನಾವು ನಿಲ್ಲಲ್ಲ ಬೇಕಾದ್ರೆ ನಮ್ಮ ಮಕ್ಕಳನ್ನು ಬೇಕಾದ್ರೆ ನಿಲ್ಲಿಸಿ ಅಂತ. ಶಿವಾನಂದ ಪಾಟೀಲ್ ಅವ್ರ ಮಗಳು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ, ಈ ಕಡೆ ಸತೀಶ್ ಜಾರಕಿಹೊಳಿ ಅವ್ರ ಮಗಳು, ಹಿಂಗೆ ಸಚಿವರ ಮಕ್ಕಳನ್ನ ನಿಲ್ಲಿಸಿ ಸಚಿವರ ಸ್ಟಾರ್ಗಿರಿಯನ್ನ ಪಡೆದುಕೊಳ್ಳಬೇಕು ಅಂತ ಕಾಂಗ್ರೆಸ್ ಮುಂದಾಗಿತ್ತು. ಏನ್ ಹೇಳ್ತೀರಿ? ಖಂಡಿತ ಇಲ್ಲ. ಒಂದು, ಈ ಲೋಕಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ಅಂತಂದ್ರೆ ಸುಮಾರೊಂದು 16-20 ಲಕ್ಷ ಮತದಾರರನ್ನ ರೀಚ್ ಆಗ್ಬೇಕಾಗುತ್ತೆ. ಮತ್ತೆ ನೀವು ಹೇಳಿದಾಗೆ ಸಚಿವರು ಯಾರೂ ಸಮೇತ, ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ ಯಾವೊಂದು ಟಿಕೆಟ್ ನ ಬೇಡಿಕೆ ಬರ್ತದೆ ಅದನ್ನ ಅಳೆದು ತೂಗಿ ನಮ್ಮ ಕಮಿಟಿಯವರು. ಪಾಪ ನಿಮ್ಮ ವೀಣಾ ಕಾಶ್ಯಪ್ಪನವರು ಇನ್ನೂ ಕೂಡ ಸೈಲೆಂಟ್ ಆಗಿಲ್ಲ ಪಾಪ, ಒಂದೇ ಕಣ್ಣಲ್ಲಿ ಗೊಳೋ ಅಂತ ಅಳ್ತಿದ್ರು. ಅಳದು ತೂಗಿ ಅವರಿಗೆ ಟಿಕೆಟ್ ಕೊಡುವಂತ ವ್ಯವಸ್ಥೆ ಇದೆ. ನೀವು ಹೇಳಿದ್ರಿ ಸಚಿವರು ಮಕ್ಕಳಿಗೆ ಕೊಟ್ಟರು ಅಂತ. ಸಿ ಬೇಸಿಕಲಿ ವಾಟ್ ಇಸ್ ದೇರ್ ಕೊಟ್ಟಿದ್ದಾರೆ ಸರ್, ಜನ ಪಡೆದಿದ್ದಾರೆ. ದೇರ್ ವಿತೌಟ್ ಪರ್ಫಾರ್ಮೆನ್ಸ್ ಯಾರು ಟಿಕೆಟ್ ಪಡೆದಿಲ್ಲ. ಸಚಿವರ ಮಕ್ಕಳು ಅನ್ನುವಂಥದ್ದು ಒಂದು ಕಡೆ ನೀವು ಹೇಳಿದ್ರು ಸಹ, ಎವ್ರಿಬಡಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಯೂತ್ ಕಾಂಗ್ರೆಸ್ ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಒಂದೊಂದೇ ಹುದ್ದೆಗಳನ್ನ ಪಡೆದು ಮುಂದೆ ಬಂದಿರ್ತಕ್ಕವರು. ಅದು ಪ್ರಿಯಾಂಕರ್ ಆಗಿರ್ಲಿ ಅಥವಾ ರುನಾಲ ಆಗಿರ್ಲಿ, ಹಿ ವಾಸ್ ಇನ್ ಯೂತ್ ಕಾಂಗ್ರೆಸ್. ನಮ್ಮಲ್ಲಿ NSU ಇದೆ, ನಮ್ಮಲ್ಲಿ ಯೂತ್ ಕಾಂಗ್ರೆಸ್ ಇದೆ. ಹಿಂಗೆ ರಾಷ್ಟ್ರೀಯ ಪಕ್ಷಕ್ಕೆ ತಾತ ಅಧ್ಯಕ್ಷ, ರಾಜ್ಯಕ್ಕೆ ಅಪ್ಪ ಅಧ್ಯಕ್ಷ, ಯುವ ಘಟಕಕ್ಕೆ ಮಗ. ಅಪ್ಪ ತಾತ ಮಗ ಅಷ್ಟೇ, ಅಳಿಯ ಸೊಸೆ ಮಗಳು, ಅವರಿಗಿರೋ ವರ್ಚಸ್ ಅನ್ನ ಇವರ ಮೂಲಕ ಉಪಯೋಗಿಸ್ಕೊಳ್ಬೇಕು. 26 ವರ್ಷದ
ಈಶ್ವರ್ ಖಂಡ್ರೆ ಅವರ ಮಗನ ಸಾಗರ್ ಖಂಡ್ರೆ ಅವರು ಕೊಟ್ಟಿದ್ದಾರೆ ಅಂದ್ರೆ ಬೇಸಿಕಲಿ ಹಿ ವಾಸ್ ಇನ್ ಯೂತ್ ಕಾಂಗ್ರೆಸ್, ಹಿ ವರ್ಕ್ಡ್ ಆಸ್ ಎ ಸೆಕ್ರೆಟರಿ. ಓಕೆ, ನೀವು ಬೀದರ್ ಗೊತ್ತಿಲ್ಲ, ಬೀದರ್ ಗೊತ್ತಿಲ್ಲ, ನಮ್ಗಂತೂ ಗೊತ್ತಿಲ್ಲ. ಯಾವ ಮಾನದಂಡದಿಂದ ನೀವು ಟಿಕೆಟ್ ಕೊಟ್ಟಿದ್ದೀರಿ? ಸಿದ್ದೇಶ್ವರ ಅವರ ಪತ್ನಿ ಒಬ್ಬ ಸಂಸದರ ಹೆಂಡತಿಯಾಗಿ, ಇಲ್ಲ ಕೇಳಿ, ಇಲ್ಲಿ ಕೇಳೋದೇ, ಹೆಂಡತಿಯಾಗಿ ಅಸಮಾಧಾನವನ್ನ ಬಗೆಹರಿಸೋದಕ್ಕೆ ರಾಜಕೀಯವನ್ನ ಹತ್ತಿರದಿಂದ ನೋಡಿದ್ದಾರೆ. ಒಬ್ಬ ನಾರಿ ಶಕ್ತಿಯನ್ನು ಗುರುತಿಸಬೇಕು ಅಂತ ಹೇಳಿ ಅವ್ರಿಗೆ ನಾವು ಟಿಕೆಟ್ ಕೊಟ್ಟಿದೀವಿ, ನಮ್ಮ ಮಿತ್ರ ಪಕ್ಷ ಆದಂತ ಬಿಜೆಪಿ ಅವರು. ಈ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರ ಶೇಕಡ 50 ಅದೇ ರೀತಿಯಾಗಿ ದಾವಣಗೆರೆಯಿಂದಲೂ ಕೂಡ ನಿಮ್ಮ ಅಸಮಾಧಾನ ಇದೆ ಸರ್, ಏನ್ ಹೇಳ್ತೀರಿ? ನಮ್ಮ ಕಾಂಗ್ರೆಸ್ ಮೇಡಮ್, ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಆಗ್ಲಿ ಅಥವಾ ಒಳಬೇಗುದಿ ಆಗ್ಲಿ ಇಲ್ಲ. ವೀಣಾ ಕಶ್ಯಪ್ನವರ ಪತಿ ಆಲ್ರೆಡಿ ಅವರು ಚುನಾವಣಾ ಕ್ಯಾಂಪೇನ್ ನಲ್ಲಿದ್ದಾರೆ, ಇನ್ನೇನು 1-2 ಡೇಸ್ ಅಲ್ಲಿ ವೀಣಾ ಕಶ್ಯಪ್ನವರು ಬರ್ತಾರೆ. ಇನ್ನ ದಾವಣಗೆರೆ ಅಂತ ಹೇಳಿದ್ರು, ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಅವ್ರನ್ನ ಸಿದ್ದರಾಮಯ್ಯನವರೇ ಖುದ್ದು ಮಾತಾಡಿಸಿ, ಸಮುದಾಯದ ಸ್ವಾಮೀಜಿಯವರು ಮಾತಾಡಿಸಿ, ಅದು ಸಾರ್ಟ್ ಔಟ್ ಆಗಿದೆ. ನಾವು BJP ಅವ್ರ ಥರ ಚಾಮರಾಜನಗರದಿಂದ ಎಲ್ಲಿ ಬೀದರ್ ತನಕ ಇರಬರಲ್ಲ ಗಲಾಟೆ, ಒಬ್ರಿಬ್ರಲ್ಲ. ನೀವು ದಾವಣಗೆರೆ ಅಂತಂದ್ರೆ ರೇಣುಕಾಚಾರ್ಯ, ಶಿವಮೊಗ್ಗ ತವರು ಜಿಲ್ಲೆ, ಈಶ್ವರಪ್ಪನವರು ದಿನ ಬೆಳಗಾದ್ರೆ ಈಶ್ವರಪ್ಪನವ್ರನ್ನ ಅಟ್ಲೀಸ್ಟ್ ಆ ಮಟ್ಟಕ್ಕೆ ಬಯಸ್ಕೊಳ್ತಾವ್ರ ಅಧ್ಯಕ್ಷರು, ಆ ಮಟ್ಟಕ್ಕೆ ಬಯಸ್ಕೊಳ್ತಾವ್ರ ಈಶ್ವರಪ್ಪನ ಯಡಿಯೂರಪ್ಪನವರು ಅಂದ್ರೆ ಅವ್ರ ಬಗ್ಗೆ ಚಕಾರ ಎಲ್ಲ ಅವ್ರ ಬಗ್ಗೆ ಮಾತಾಡಿ. ಅವರು ನನ್ನ ಮಾತು ಕೇಳಿಸ್ಕೊಳ್ಳಿ, ಈಶ್ವರಪ್ಪನವರು ಕೂಡ ಒಬ್ಬ ಸ್ಟಾರ್, ಹಿರಿಯ ನಾಯಕರು, DCM ಆದಂತವ್ರು, ಸಚಿವರಾದಂತವ್ರು, ಇಂಥವ್ರ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಆಗ್ಲಿಲ್ಲ. ಅವ್ರನ್ನ ಬಿಟ್ಟು ಕೊಟ್ಟು ಬಿಟ್ರಿ, ಆಯ್ತಾ ನಾವೇನು ದೆಲ್ಲಿಗೆ ಹೋಗಿ ಬರ್ತೀನಿ, ನೋಡ್ತೀನಿ, ಮಾಡ್ತೀನಿ ಅಂದ್ರು, ಬಟ್ ಅದೇನು ವರ್ಕೌಟ್ ಆಗ್ಲಿಲ್ಲ. ಅಂದ್ರೆ ನಿಮಗೆ ಸ್ಟಾರ್ ಅನ್ನೋದ್ರ ಜೊತೆ ಜೊತೆಗೆ ಇಲ್ಲಿ ಒಂದು ಏನು ನೀವು ಆಲ್ರೆಡಿ ಡಿಸೈಡ್ ಆಗಿದ್ರಿ, ಅವರೇ ನೇರವಾದಂತಹ ಆರೋಪ ಇದು, ಏನು ಈ ಮುಚ್ಚುಮರೆ ಇಲ್ಲ, ನಿಮ್ಮವರೇ ನೇರವಾದ ಆರೋಪ, ಯತ್ನಾಳ ಆರೋಪ, ಆಯ್ತಾ ಈಶ್ವರಪ್ಪನವರ ಆರೋಪ, ಅನೇಕರ ಒಂದು ಆರೋಪಗಳನ್ನು ನಾವು ಡೈರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ದೀವಿ, ಒಂದು ಫ್ಯಾಮಿಲಿಗೆ ಮಣೆ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ಅದರಿಂದ ಅವರು ಆಚೆ ಹೋಗಿ, ಈಗ ನೋಡಿ ಟಿಕೆಟ್ ಸಿಗದೆ ಇದ್ದಾಗ ವಿರೋಧವಾಗಿ ಮಾತನಾಡುವಂತದ್ದು ಸಹಜ ಇಲ್ಲ ಅಂತ, ಈಗ ವಿರೋಧವಾಗಿ ಮಾತನಾಡುವಂತದ್ದು ಸಹಜ ಟಿಕೆಟ್ ಸಿಗದೆ ಇದ್ದಂತಹ ಸಂದರ್ಭದಲ್ಲಿ. ಟಿಕೆಟ್ ಸಿಗದೆ ಇದ್ದಾಗ ಪಕ್ಷ ಬಿಟ್ಟು ಹೋಗೋದು ಸಹಜ ಅಲ್ಲ, ಆಲ್ರೆಡಿ ಜಗದೀಶ್ ಶೆಟ್ಟರ್ ಬಿಟ್ಟು ಹೋಗಿದ್ರು, ಅದ್ರದ್ದು ಒಂದು ತಪ್ಪು ಮಾಡಿದ್ರಿ, ಮತ್ತೆ ವಾಪಸ್ ಕರ್ಕೊಂಡ್ಬಂದು ಅದನ್ನ ಪ್ಯಾಚಪ್ ಮಾಡೋ ಕೆಲಸ ಕೂಡ ಮಾಡಿದ್ರಿ. ಬಟ್ ಈಶ್ವರಪ್ಪನವರು ಹೋದಾಗ ಹೋಗ್ಲಿ ಕಂಟೆಸ್ಟ್ ಮಾಡ್ಲಿ, ಸೋತ ಮೇಲೆ ನೋಡಿ, ಲೋಕಸಭಾ ಎಲೆಕ್ಷನ್ ಬೇರೆ, ವಿಧಾನಸಭಾ ಎಲೆಕ್ಷನ್ ಬೇರೆ. ವಿಧಾನಸಭೆಗೆ ಈಶ್ವರಪ್ಪನವ್ರು ಕಂಟೆಸ್ಟ್ ಮಾಡಿರ್ತಕ್ಕಂಥದ್ದು, ಅಲ್ಲಿ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ರಾಘವೇಂದ್ರ ಅವರು ಈಗಾಗಲೇ ಅಲ್ಲಿ ಸುಮ್ಮನಾದ್ರು, ಪಾಪ ಕೊಡಕ್ಕಾಗಿಲ್ಲ ಅಂದಾಗ ಅವರಿಗೆ ವಿಧಾನಸಭೆಗೆ ಟಿಕೆಟ್ ಕೊಡದೆ ಇದ್ದಾಗ ಈಶ್ವರ ಅಲ್ಲ, ಈಗ ಅವರು ಕಂಟೆಸ್ಟ್ ಮಾಡ್ತಿರ್ತಕ್ಕಂಥದ್ದು ಲೋಕಸಭೆಗೆ, ಈಗ ಅವ್ರು ನಿಂತಿದ್ದಾರೆ ಅಂತ ಹೇಳಿ ಅವ್ರಿಗೆ ಲೋಕಸಭಾ ಕ್ಷೇತ್ರವನ್ನ ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಲೋಕಸಭೆ ಗೆಲ್ಲುವಂತಹ ಸ್ಟ್ರಾಟಜಿಗಳು ಬೇರೆ ಇರುತ್ತೆ, ಅಲ್ಲಿ ಅಲ್ಲಿ ವಿಧಾನಸಭಾ ಕ್ಷೇತ್ರಗಳು ಅಲ್ಲ, ಹಾವೇರಿದ ಬೇರೆ. ಈಗ ನೀವು ಶಿವಮೊಗ್ಗ ಕೇಳ್ತಾ ಇದೀರ, ಈಗ ಶಿವಮೊಗ್ಗದಲ್ಲಿ ಅವ್ರು ನಿಂತಿರ್ತಕ್ಕಂಥ, ನಾನು ಆ ಕ್ಷೇತ್ರ ಬಗ್ಗೆ ಮಾತನಾಡ್ತೀನಿ. ಅವ್ರು ಹೇಳ್ತಿರ್ತಕ್ಕಂಥದ್ದು ಬಹಿರಂಗವಾಗಿ ಎಲ್ಲೂ ಕೂಡ ಆ ಹೇಳಿಕೆಗಳು ಬಂದಿಲ್ಲ. ಅಸಮಾಧಾನ ಬಂದಾಗ ಯಡಿಯೂರಪ್ಪನವ್ರು ಹೇಳಿದ್ರು ಕೊನೆಗಳಿಗೆ, ನಾನು ಆಗದೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಗೆಲ್ಲುವಂತದ್ದು ನೋಡ್ಬೇಕಾಗುತ್ತೆ. ಈಗ ಯಾರಿಗೆ ಟಿಕೆಟ್ ಕೊಟ್ರೆ ಆ ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಒಂದು ಸರ್ವೆ ಕೊಟ್ಟಿರ್ತಕ್ಕಂಥದ್ದು. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪಕ್ಷ ಬಿಟ್ಟು ಹೋಗಿ ವಾಪಸ್ ಬರ್ಲಿಲ್ಲ ಅಂದ್ರೆ ನೀವು ಇವತ್ತಿನ ದಿನಕ್ಕೆ ಅವರಿಗೆ ಲೋಕಸಭೆ ಚುನಾವಣೆಯಿಂದ ಬೆಳಗಾವಿಯಿಂದ ಆದ್ರೂ ಅವರಿಗೆ ಎಲ್ಲೋ ಒಂದು ಇದ್ ಮಾಡ್ಕೊಡ್ಬೇಕು ಅಂತೇಳಿ ಮಾಡ್ಕೊಡ್ತಿದ್ರ? ಅದೇ ಪಕ್ಷದಲ್ಲಿ ಇದ್ದಿದ್ರೆ ಹೋಗ್ಲಿ ಬಿಡಪ್ಪ, ನನಗೆ ಮಿಸ್ ಆಗಿದೆ, ಮುಂದಕ್ಕೆ ನೋಡೋಣ ಅಂತ ಅವ್ರು ಸೈಲೆಂಟ್ ಆಗಿ ಪಕ್ಷದಲ್ಲೇ ಇದ್ದಿದ್ರೆ. ಸೊ ಇವತ್ತು ಜಗದೀಶ್ ಶೆಟ್ಟರ್ ಅವರು ಅನುಭವಿ ರಾಜಕಾರಣಿ ಅವರು, ಅನುಭವಿ ರಾಜಕಾರಣಿ, ನಿಮಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ, ಇರ್ಲಿ, ಫೈನ್, ಐ ವಿಲ್ ಕಮ್ ಬ್ಯಾಕ್ ಟು ಯು ಅಗೈನ್. ನಾನು ಒಂದು ಸ್ಟಾರ್ ವಾರ್ ನಡೀತಾ ಇದೆ, ಯಾಕಂತಂದ್ರೆ BJP ಅವರು ಕೇಶವಕುಮಾರ್ ಅವ್ರು ಹೇಳ್ತಾರೆ ಅಂದ್ರೆ, ನೀವು ಪಕ್ಷದಲ್ಲಿ ಅಭ್ಯರ್ಥಿಗಳಿಲ್ಲ ಅಂದ್ರೂ ಕೂಡ ಅಳೆದು ತೂಗಿ ಕೊಟ್ಟವ್ರಿ, ನಮ್ಗಿರೋ 28-28 ಅಂದ್ರೆ ಮೈತ್ರಿಯನ್ನು ಸೇರಿಸ್ಕೊಂಡು ಎಲ್ಲರೂ ಕೂಡ ಸ್ಟಾರ್ ಅಭ್ಯರ್ಥಿಗಳೇ ನಮ್ಮವರು ಅಂತ ಹೇಳ್ತಾರೆ, ಏನ್ ಹೇಳ್ತೀರಿ? ಸ್ಟಾರ್ ಅಭ್ಯರ್ಥಿಗಳೇ ಅಂತ ಹೇಳ್ತಾರೆ, ಯಾಕಂದ್ರೆ ಅವ್ರಿಗೆ ರಾಜಕೀಯ ಅನುಭವ ಇದೆ. ಸರಿ, ಇವಾಗ ಜಗದೀಶ್ ಶೆಟ್ಟರ್ ಅವ್ರಿಗೆ ಬಹಳಷ್ಟು ಅನುಭವ ಇದೆ ಅಂತೇಳಿ ಅಲ್ಲಿ ಕೊಟ್ಟಿವೆ ಅಂತಂದಾಗ
ಈಶ್ವರಪ್ಪನವ್ರು ಯಾಕೆ ಕಣ್ಗಣಿಸಿದ್ರು ಅವರು. ಸೊ ಹಾಗಾಗಿ ಅದು ಅವರು ಏನೋ ಸಮಜಾಯಿಷಿ ಕೊಡಬೇಕು ಅಂತ ಅಷ್ಟೇ. ಇವತ್ತು ಜೆ ಡಿ ಎಸ್ನವ್ರು ಮಾತಾಡ್ತಿರ್ಬೇಕಾದ್ರೆ ನೋಡ್ತಿದ್ದೆ ಅವರು ಸಚಿವರ ಮಕ್ಕಳು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಈ ದೇಶದಲ್ಲಿ ಈ ಪಕ್ಷ ಹುಟ್ಟಿದಾಗ್ಲಿಂದ ಬರೀ ಕುಟುಂಬ ರಾಜಕಾರಣ ಮಾಡ್ಕೊಂಬರ್ತಿರೋರು ಇವತ್ತಿನ ದಿವಸ ಸಚಿವರ ಮಕ್ಕಳು ಅವರುಗಳ ಸ್ಥಾನಗಳ ಮಾನಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಅವ್ರಿಗೆ ಮೈತ್ರಿಯಲ್ಲಿ 3 ಸೀಟ್ ಬಿಟ್ಕೊಟ್ಟಿದ್ದಾರೆ. ಮೈತ್ರಿಯಲ್ಲಿ ಒಬ್ಬರಲ್ಲಿ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ರೇವಣ್ಣವ್ರ ಮಗ. ಆದರೆ ಕೋಲಾರದಲ್ಲಿ ಅದು ರಿಸರ್ವ್ ಸೀಟ್ ಆಗಿದ್ರಿಂದ ಬೇರೆಯವ್ರು ಕೊಡ್ಬೇಕಾಗಿ ಬಂತು. ಅದು ರಿಸರ್ವ್ ಆ ಜನರಲ್ ಸೀಟ್ ಆಗಿದ್ರೆ ಅಲ್ಲೂ ಅವ್ರ ಕುಟುಂಬದವರೇ ಇರ್ತಾ ಇದ್ರು. ಹಾಗಾಗಿ ಅವರು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಅವ್ರ ಪಕ್ಷಕ್ಕೆ ಇಲ್ವೇ ಇಲ್ಲ, ಯಾರನ್ನೂ ದೂಷಣೆ ಮಾಡೋ ಹಾಗೆ ಇಲ್ಲ. ಬಿಜೆಪಿಗೆ ಬರೋದಾದ್ರೆ ಇವತ್ತಿನ ದಿವಸ ನೋಡಿ, ಇವಾಗ ಸಿದ್ದೇಶ್ವರ ಅವ್ರ ವೈಫ್ ಕೊಟ್ಟಾಗ ಅವರೇನು ಪಕ್ಷದಲ್ಲಿ ಯಾವುದೇ ಒಂದು ಸ್ಥಾನದಲ್ಲಿ ಇರಲಿಲ್ಲ, ಆದರೆ ಅವ್ರಿಗೆ ಮಾತ್ರ ನಾರಿ ಶಕ್ತಿ ಅವ್ರ ಮನೆಯಿಂದ ಹತ್ತಿರವಾಗಿ ರಾಜಕೀಯ ನೋಡಿರ್ತಾರೆ ಅಂತ ಅಂದರೆ ಈಶ್ವರ್ ಕಂಡ್ರೆ ಅವ್ರ ಮಕ್ಕಳು ನೋಡಿರಲ್ವಾ, ಜಾರಕಿಹೊಳಿ ಅವ್ರ ಮಕ್ಕಳು ನೋಡಿರ್ತಾರೆ, ಹಾಗೆ ಪ್ಲೀಸ್. ಬಿ ವೈ ವಿಜಯೇಂದ್ರ ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು ರಾಜಕೀಯಕ್ಕೆ ಬಂದಾಗ, ಕಂಟೆಸ್ಟ್ ಮಾಡಿದಾಗ? ಬಿ ವೈ ರಾಘವೇಂದ್ರ ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು? ಯದುವೀರ್ ಅವ್ರಿಗೆ ಈಗ ಎಷ್ಟು ವಯಸ್ಸಾಗಿದೆ? ತೇಜಸ್ವಿ ಸೂರ್ಯ ಅವ್ರಿಗೆ ಎಷ್ಟು? ಸಿ ವಯಸ್ಸಿನ ಮಾನದಂಡ ಸಂವಿಧಾನದಲ್ಲಿ ನಮಗ್ ಕೊಟ್ಟಂತಹ ಒಂದು ಏನು ಕೊಟ್ಟಿದಾರಲ್ಲ ಅಲ್ಲಿ ನಿರ್ಧಾರ ಯಾವ್ದೇ ದರ್ಶನ್, ದರ್ಶನ್ ಅವರು ಈಗ ಅಲ್ಲಿ ಮಲ್ಲಿಕಾರ್ಜುನ್ ಅವರ ಅಳಿಯನಿಗೂ ಕೂಡ ಟಿಕೆಟ್ ಕೊಡುವಂತಹ ಪ್ರಯತ್ನಗಳು, ಸಾಗರ್ ಖಂಡ್ರೆ ಆಯಿತು, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಪಾಟೀಲ್ರ ಪುತ್ರಿ ಇವರು, ಅಂದರೆ ಇಲ್ಲಿ ಹೆಂಗೆ ಅಂತಂದರೆ ನಿಮಗೆ ಒಟ್ಟಿನಲ್ಲಿ ಈಗ ನಿಮಗೂ ಕೂಡ ಕ್ಯಾಂಡಿಡೇಟ್ಸ್ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಜನರ ಮುಂದೆ ಇಡುವಂತಹ ಪ್ರಯತ್ನವನ್ನು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿದೆ ಅಂತ. ಖಂಡಿತ ಇಲ್ಲ ಮೇಡಮ್, ಒಬ್ಬ ಸಚಿವರಾದರೂ ನಿಲ್ಬಹುದಾಗಿತ್ತಲ್ರಿ. ಸಿ ನ್ಯೂ ಜನರೇಷನ್, ಯಂಗ್ ಜನರೇಷನ್, ದೇ ಆರ್ ಕಮಿಂಗ್ ಟು ದ ಪೊಲಿಟಿಕ್ಸ್, ಯೂತ್ ಬರ್ಬೇಕಲ್ವಾ? ಸಿ ವಿ ಆರ್ ಗಿವನ್ ಟು ದೆಮ್, ಓಕೆ. ಸೊ ಅದಾದ್ಮೇಲೆ ಟಿಕೆಟ್ ಕೊಟ್ಟಿದ್ದಾರೆ, ಬೇರೆ ಯಾವ್ದೂ ಇಲ್ಲ, ಯಾವುದೇ ವಿಶ್ವಾಸಾರ್ಹ ನಾಯಕತ್ವದ ಕೊರತೆ ಇದೆ ಸಚಿವ ಸ್ಥಾನಕ್ಕೆ. ಯಾವ್ದು ನಾವು ಹುದ್ದೆ ತೊರೆಯಲ್ಲ ಅಂತ ಹೇಳಿದ್ರು, ಆಗ ವಿಧಿ ಇಲ್ದಿರ ಅವ್ರ ಮಕ್ಕಳನ್ನ ಕಂಟೆಸ್ಟ್ ಮಾಡ್ತಾರೆ. ಶಿವಮೊಗ್ಗದಲ್ಲಿ ಈ ರಾಜ್ಯ ಕಂಡಂತ ಅಹಿಂದ ನಾಯಕ ಬಂಗಾರಪ್ಪನವರ ಸುಪುತ್ರಿ, ಈ ನಾಡಿನ ಹೆಸರಾಂತ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆ, ಅವ್ರಿಗೆ ಕೊಟ್ಟಿದೀವಿ. ಹೆಣ್ಮಕ್ಳು ಬರಬೇಕು. ನಿಮ್ಮದೇ ಪಕ್ಷದ ಶಾಸಕರು ಮಾತಾಡಿದ್ದು ಶಿವಮೊಗ್ಗದಲ್ಲಿ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಮೇಡಮ್, ಅವರು ಒಬ್ಬ ಆಸ್ಪಿರೆಂಟ್ ಇದ್ರು. ನೀವು ಬೇಳೂರು ಗೋಪಾಲಕೃಷ್ಣ ಅವ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಹೌದು, ಹಿ ವಾಸ್ ಅನ್ ಆಸ್ಪಿರೆಂಟ್. ಆಯ್ತಾ, ಟಿಕೆಟ್ ಒಂದ ಟೀಕೆಗಳು ಯಾಕಂತಂದ್ರೆ ನೀವು ಈಗ ಹೇಳ್ತಾ ಇದ್ದೀರಿ ಸರಿ, ಬಟ್ ಅವ್ರು ಏನ್ ಹೇಳಿದ್ರು, ನೀವು ಬಿಜೆಪಿ ಮೇಲೆ ಟೀಕೆ ಕೇಳ್ಬಿಟ್ರೆ ಅಯ್ಯೋ ದೇವ್ರೆ, ನನಗೆ ರಾತ್ರಿ ಎಲ್ಲ ಅವೇ ಕಿವಿಗೆ ಬರ್ತಾ ಇರುತ್ತೆ. ಏನು ಕರಡಿ ಸಂಘಟನೆ ಮಾತಾಡಿದ್ರು, ಏನು ಬಿಜೆಪಿ ಪಾರ್ಟಿ ಮಾತಾಡಿದ್ರು, ಏನು ಈಶ್ವರಪ್ಪನವ್ರ ಕೇಳ್ಬೇಕಲ್ಲ, ನಾವು ಕೇಳ್ಬೇಕಂದ್ರೆ ಒಂದು ಸ್ವಲ್ಪ ಕೇಳ್ತಾ ಇರ್ಬೇಕು ಯಾವ ತರ ಅವ್ರು ಮಾತಾಡ್ತಾ ಇದಾರೆ. ಸಿ ನಾವು ಯುದ್ಧಕ್ಕೆ ಬಂದಿದ್ದೀವಿ,
ಆ ಯುದ್ಧದಲ್ಲಿ ಗೆಲ್ಬೇಕು. ಎದುರಾಳಿಗಳ ವೀಕ್ನೆಸ್ ಎಷ್ಟು ಬೈತಾರೆ. ಉದಯ್ ಉದಯ್ ಅವ್ರು ಈಗ ಏನು ಅಂತಂದ್ರೆ ಮೂರು ಕ್ಷೇತ್ರ ಜೆ ಡಿ ಎಸ್ ಅನ್ನೋದಾದ್ರೂ ಕೂಡ ಇಲ್ಲಿ ಮಂಜುನಾಥ್ ಅವ್ರು ಕಂಟೆಸ್ಟ್ ಮಾಡ್ತಾ ಇರೋದು ಬಹುತೇಕ ಅವರು ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೆಂಗಳೂರು ಗ್ರಾಮಾಂತರ ಅಂತ ಬಂದಾಗ ಅಲ್ಲಿ ಇದ್ದಂತಹ ಏಕೈಕ ಸಂಸದರು ಅಂತಂದ್ರೆ ಅಲ್ಲಿ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದ ಏಕೈಕ ಸಂಸದರು. ಅವ್ರ ವಿರುದ್ಧವಾಗಿ ಸಿ ಎನ್ ಮಂಜುನಾಥ್ ಅವ್ರನ್ನ ಕರ್ಕೊಂಡು ಬರ್ತೀರಿ ಅಂದರೆ ಬಿಜೆಪಿಯಿಂದ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡು ಅಲ್ಲಿಂದ ಟಿಕೆಟ್ ಪಡೆದುಕೊಂಡು ಕಂಟೆಸ್ಟ್ ಮಾಡೋದು ಅಂದರೆ ಇಲ್ಲಿ ಅವರ ವೈಯಕ್ತಿಕ ವರ್ಚಸ್ಸು ಅವರ ಒಂದು ಸ್ಟಾರ್ಗಿರಿಯನ್ನು ಉಪಯೋಗಿಸಿಕೊಳ್ಳುವಂತಹ ಸ್ಟ್ರಾಟಜಿಯನ್ನು ನಿಮ್ಮ ಮೈತ್ರಿ ಪಕ್ಷ ಮಾಡುತ್ತೆ ಅಂತ ಏನು ಹೇಳ್ತೀರಿ? ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡಿ ನೋಡಿದಾಗ ಅವರೇ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ, ಯಾವುದೇ ರೀತಿಯಾಗಿ ಪಕ್ಷ ಮತ್ತು ಕ್ಷೇತ್ರ ನನ್ನ ಆಯ್ಕೆ ಅಲ್ಲ, ನಾನು ಜಯದೇವ ಸಂಸ್ಥೆಯಲ್ಲಿ ಏನು ಕೆಲಸ ಮಾಡಿದ್ದೀನಿ, ಏನು ಜನಸೇವೆ ಮಾಡಿದ್ದೀನಿ, ನನ್ನ ಪ್ರೀತಿ ಅಭಿಮಾನ ಏನಿತ್ತು ಅದೆಲ್ಲದಕ್ಕೂ ಕಾರಣವಾಗಿ ಕರ್ನಾಟಕದ ರಾಜ್ಯದ ಜನತೆಯ ನನ್ನ ಕೊಟ್ಟಿರೋ ಬೆಂಬಲವನ್ನು ಸೂಚಿಸಿ ಪಕ್ಷ ಒಂದು ಅವಕಾಶ ಮಾಡಿಕೊಟ್ಟಿದೆ, ಅದರಿಂದ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಹೊರತು ಯಾವ ಪಕ್ಷ ಬಿಜೆಪಿ ಪಕ್ಷ ನಂಬಿಕೆ ಇಲ್ಲ ಜೆಡಿಎಸ್. ಅದಕ್ಕೆ ಅವ್ರು ಹೇಳಿದ್ದಾರೆ, ಅದಕ್ಕೆ ಅವ್ರು ಹೇಳಿದ್ದಾರೆ ಪಕ್ಷ ಮತ್ತು ಕ್ಷೇತ್ರ ನನ್ನ ಆಯ್ಕೆ ಅಲ್ಲ, ನನ್ನ ಆಯ್ಕೆ ಅಲ್ಲ, ಯಾರ ಆಯ್ಕೆ ಮತ್ತೆ ಇದು ಯಾರ ಆಯ್ಕೆ? ಇದು ಅವ್ರು ನನಗೂ ನಾನು ಇಂಟರ್ವ್ಯೂ ಪ್ರಧಾನಮಂತ್ರಿ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿಷಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ ಮಂಜುನಾಥ್ ಸರ್ ಅವರ ವೈಯಕ್ತಿಕ ಸಾಧನೆ ನೀವು ತಿಳ್ಕೊಂಡು ನೋಡಿದ್ರೆ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಅವ್ರ ವೈಯಕ್ತಿಕ ವರ್ಚಸ್ ಇದೆ, ಅವ್ರ ಸಾಧನೆ ಇದೆ, ಅವ್ರಿಗೊಂದು ಸ್ಟಾರ್ಗಿರಿ ಇದೆ ಬೇರೆಯದ್ದೇ ಆದಂತಹ ಒಂದು ಕ್ಷೇತ್ರದಲ್ಲಿ, ಅದನ್ನ ಇಲ್ಲಿ ರಾಜಕೀಯಕ್ಕೆ ತಂದು ಅದನ್ನ ನೀವು ಜನರ ಮುಂದೆ ಇಟ್ಟು ಓಟ್ ಪಡೆದುಕೊಳ್ಳೋದಕ್ಕೆ ಅಂತ ಮುಂದಾಗ್ತಿದ್ದೀರಿ ಅಂತ ಹೇಳ್ತಾ ಇರೋದು. ಏನ್ 20 ಲಕ್ಷ ಫಸ್ಟ್ ಆಫ್ ಆಲ್ ಈ ಸ್ನಾಟೆ ಸರ್ಜನ್ ಮೇಡಮ್, ಫಸ್ಟ್ ಆಫ್ ಆಲ್ ಇದು ತೇಜೋವಧೆ, ನಮ್ಮ ಅಭ್ಯರ್ಥಿ ಬಗ್ಗೆ ತೇಜೋವಧೆ, ಇದಕ್ಕೆ ನೀವು ಶೋ ಮಾಡ್ಕೊಳ್ಳೋದು ಇಫ್ ಯು ವಾಂಟ್ ತೇಜೋವಧೆ, ಇದು ತೇಜೋವಧೆ ಅಲ್ಲ, ವೈಯಕ್ತಿಕ ವೈಯಕ್ತಿಕ ಯಾವುದನ್ನ ಬಳಸ್ಕೊಂಡಿದ್ದೀರಾ ಚುನಾವಣೆಗೆ, ಇದಕ್ಕೆ ನಾವು ಚುನಾವಣೆ ಮಾಡ್ತೀವಿ, ಎಮೋಷನ್ ಇದೆ ಅಲ್ಲಿ, ಎಮೋಷನ್ ಇದೆ ಅಲ್ಲಿ, ಇದಕ್ಕೆ ಇದು ತೇಜೋವಧೆ, ಇದು ತೇಜೋವಧೆ ಪ್ರೂಫ್, ನಾನು ಬೆಳಗ್ಗೆ ತೇಜೋವಧೆ ಸರ್ಷನ್ ಪ್ಲೀಸ್. ನಾನೇ ಹೇಳಿದ್ದೀನಿ ವೈಯಕ್ತಿಕ ವಿಚಾರಗಳು ಟೀಕೆಗಳಿಗೆ ನಾನು ಇಲ್ಲಿ ನಾನು ವೇದಿಕೆ ಮಾಡಿಕೊಡಲ್ಲ. ಈಗ ಸರ್ ಅದ್ ಮಾತಾಡ್ತೀನಿ, ಅಲ್ಲ ನೀವು ಅವರು ಪ್ಲಸ್ ಅಂಡ್ ಮೈನಸ್ ತಗೊಂಡ್ರೆ ನಾನು ಎಲ್ಲಾ ಅಭ್ಯರ್ಥಿಗಳ ಬಗ್ಗೆನೂ ಮಾತಾಡಬಹುದು. ಎಸ್ ಮೀರಾ ಅವ್ರು, ಈಗ ಏನು ಅಂತಂದ್ರೆ ಎಲ್ಲರಿಗೂ ಒಂದು ಸ್ಟಾರ್ಡಮ್ ಬೇಕೇ ಬೇಕು, ಯಾಕಂತಂದ್ರೆ ರಮ್ಯಾ ಅವ್ರನ್ನ ಕರ್ಕೊಂಡು ಬಂದು ಕಾಂಗ್ರೆಸ್ನವ್ರು ನಿಲ್ಸಿದ್ದು ಕೂಡ ಆಕೆ ಒಬ್ಬ ನಟಿ, ಅದ್ರ ಜೊತೆಗೆ ಕಾಂಗ್ರೆಸ್ ನಲ್ಲೂ ಕೂಡ ಗುರುತಿಸಿಕೊಂಡಿದ್ಲು ಅನ್ನೋ ಕಾರಣಕ್ಕೆ ನೀವುಗಳು ಕೂಡ ಅದೇ ನಿಟ್ಟಿನಲ್ಲೇ ಮುಂದಾಗ್ತಾ ಇದ್ದೀರಿ. ಸುಮಲತಾ ಅಂಬರೀಶ್ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದು ಅವ್ರಿಗಿದ್ದಂತಹ ವರ್ಚಸ್ಸು, ಸೊ ಅಲ್ಲಿ ಸಂಸದರಾಗಿದ್ದಾರೆ ಅನ್ನೋದ್ರ ಜೊತೆ ಜೊತೆಗೆ ಕರ್ಕೊಂಡು ಬಂದು ಇಲ್ಲಿ ಟಿಕೆಟು ಕೂಡ ಕೊಡ್ಲಿಲ್ಲ, ಬಟ್ ಆದರೂ ಅವ್ರ ಪಕ್ಷಕ್ಕೆ ಬೇಕು ಅನ್ನೋದನ್ನ ಉಳಿಸ್ಕೊಂಡಿದ್ದೀರಿ, ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೀರಿ. ಸೊ ಇದನ್ನ ನಾವು ಒಪ್ಕೋಬೇಕಾಗತ್ತೆ. ಏನು ಹೇಳ್ತೀರಿ? ಅಲ್ಲ, ಸುಮಲತಾ ಅವರು ಮೋದಿ ಅವ್ರ ಬಗ್ಗೆ ಅವರು ಏನು ನಿಲುವನ್ನು ಹೊಂದಿದ್ದಾರೆ, ಅವ್ರು ಮೋದಿ ಅವ್ರ ಬಗ್ಗೆ ಬಹಳ ಅಭಿಮಾನದಿಂದ ಮಾತನಾಡಿದ್ದು ನೀವು ಕೇಳಿದ್ದೀರಾ. ಮೋದಿ ಅವರ ಅಭಿಮಾನದಿಂದ ನಾನು ಬಿಜೆಪಿ ಪಕ್ಷಕ್ಕೆ ಆ ಒಂದು ಸಿದ್ಧಾಂತಗಳು ಐಡಿಯಾಲಜಿಯನ್ನು ಒಪ್ಕೊಂಡ ಕಾರಣ ಅವರು ಅದಕ್ಕೋಸ್ಕರ ಅವರು ಅವರ ಒಂದು ಸೀಟನ್ನೇ ತ್ಯಾಗ ಮಾಡಿರ್ತಕ್ಕಂಥದ್ದು ಅವರ ಒಂದು ವ್ಯಕ್ತಿತ್ವವನ್ನು ತೋರಿಸುತ್ತೆ. ಅವರೊಂದು ಅಭಿಮಾನದಿಂದ ನಮ್ಮ ಐಡಿಯಾಲಜಿಯನ್ನು ಒಪ್ಕೊಂಡು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಅವರು ಇಂಡಿಪೆಂಡೆಂಟ್ ಆಗಿ ನಿಂತ ಕೂಡ ನಮ್ಮ ಪಕ್ಷ ಅವ್ರಿಗೆ ಸಪೋರ್ಟ್ ಮಾಡಿತ್ತು, ಬಿಕಾಸ್ ಅವ್ರು ಮೋದಿ ಅವ್ರ ಬಗ್ಗೆ ಮತ್ತೆ ಈ ದೇಶದ ಬಗ್ಗೆ ಮತ್ತೆ ಒಂದು ನಮ್ಮ ಒಂದು ಸಿದ್ಧಾಂತವನ್ನ ಅವರು ಹಾಕದೆ ನಮ್ ಸಪೋರ್ಟ್ ಅವರಿಗಿದೆ, ಅವ್ರ ಸಪೋರ್ಟ್ ನಮಗಿದೆ ಅಲ್ಲ. ಹಾಗಾಗಿ ಅವತ್ತಿನ ದಿನ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲಿಸ್ಬೇಕು ಅಂತ ಸುಮಲತಾ ಅವರಿಗೆ ಸಪೋರ್ಟ್ ಮಾಡಿದ್ರಿ, ಇವತ್ತು ಅದೇ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಅವ್ರ ಜೊತೆಗೆ ಕೈ ಜೋಡಿಸಿ ರಾಜಕೀಯದಲ್ಲಿ ಯಾರು ಶತ್ರು ಮಿತ್ರರು ಅಲ್ಲ.
ದಿವಸ ಈ ಕಾರ್ಯಕರ್ತರ ಬಗ್ಗೆ ಕಾರ್ಯಕರ್ತರು ಟಿಕೆಟ್ ಕೊಟ್ಟಿಲ್ಲ ಅನ್ನೋದೆಲ್ಲ ಮಾತಾಡ್ತಿದ್ದಾರೆ ಬಿಜೆಪಿನವರಾಗ್ಲಿ ಜೆಡಿಎಸ್ನವರಾಗ್ಲಿ. ಇವತ್ತಿನ ದಿವಸ ಗೋವಿಂದ ಕಾರಜೋಳ ಅವ್ರಿಗೆ ಚಿತ್ರದುರ್ಗದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, ಚಿತ್ರದುರ್ಗದಲ್ಲಿ ಅಲ್ಲಿ ಯಾರು ಕಾರ್ಯಕರ್ತರು ಇರ್ಲಿಲ್ವಾ? ಜಗದೀಶ್ ಶೆಟ್ಟರ್ ಅವ್ರು ತಗೊಂಡು ಬೆಳಗಾವಿಯಲ್ಲಿ ಕೊಡ್ಬೇಕಾದ್ರೆ ಅಲ್ಲಿ ಯಾರು ಕಾರ್ಯಕರ್ತರು ಇರ್ಲಿಲ್ವಾ? ಅಲ್ಲಿ ಮಂಗಳಾ ಅಂಗಡಿ ಅವ್ರು ಕೂಡ ಇರೋದಕ್ಕೆ ಏನಂತಂದ್ರೆ ಬೀಗರು ಅಂತ ಹೇಳಿ ಸುಮ್ಮನೆ ಇದ್ದಾರೆ ಅಷ್ಟೇ, ಬಟ್ ಇಲ್ಲ ಅಂತಂದ್ರೆ ಅವ್ರಿಗೂ ವಿರೋಧ ಇದೆ ಅಲ್ಲಿ. ಬಟ್ ಏನಂತಂದ್ರೆ ಅನಿವಾರ್ಯವಾಗಿ ಯಾಕಂದ್ರೆ ಮಂಗಳಾ ಅಂಗಡಿ ಅವರು ಟಿಕೆಟ್ ಕೊಡಿಸ್ಬೇಕಾದ್ರೆ ಇವರು ಅವಾಗ ಇವ್ರ ಪ್ರಭಾವ ಬಳಸಿದ್ರು ಅಂತ ಹೇಳಿ ಇರೋದ್ರಿಂದ ಹೌದು ಕೋಲಾರದಲ್ಲಿ ಕ್ಯಾಂಡಿಡೇಟ್ ಇದೆ ಇದೆ ಅವ್ರ ಪಕ್ಷದ ನಿರ್ಧಾರ ಮಾಡಿದ್ದಾರೆ. ಅವರು ಅವರ ನೋಡಿ ನೀವು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡಿಲ್ಲ, ಒಂದ್ ನಿಮಿಷ ಇರಿ ಆಯ್ತಾ. ಮತ್ತೆ ವಯಸ್ಸಿನ ಬಗ್ಗೆ ಮಾತಾಡ್ತಿದ್ದೆ ನೋಡಿ, ಸಂವಿಧಾನದಲ್ಲೇನೆ 26 ವರ್ಷದವ್ರಿಗೆ ಅಲ್ಲಿ ಚುನಾವಣೆಗೆ ಹೋಗ್ಲಿಕ್ಕೆ ಅಧಿಕಾರ ಇಲ್ಲ, ಸಮರ್ಥ ಅಲ್ಲ ಅಂತಂದ್ರೆ ಕಾನೂನು ಬದಲಾಯಿಸ್ಬಿಡ್ಲಿ ಅವ್ರು ಇದನ್ನ. ನೋಡಿ ಮೇಡಮ್, ನಮ್ಮ ದೇಶದಲ್ಲಿ ಪ್ರಫುಲ್ಲ ಕುಮಾರ್ ಮಹಂತ ಅಂತ ಒಬ್ಬ ಲೀಡರು ಅಸ್ಸಾಂಅಲ್ಲಿ ಸ್ಟೂಡೆಂಟ್ ಪೊಲಿಟಿಕ್ಸ್ ಇಂದ ಬಂದು ಪಕ್ಷ ಕಟ್ಟಿ ಚೀಫ್ ಮಿನಿಸ್ಟರ್ ಆಗಿ ಹೋದ್ರು. ಅಂದ್ರೆ ಏನ್ ಸ್ಟೂಡೆಂಟ್ಸ್ ಗೆ ರಾಜಕೀಯ ಗೊತ್ತಿರಲ್ಲ ಅಂತಿಟಿ ಇರುತ್ತೆ, ಕೇಪಬಿಲಿಟಿ ಕ್ಯಾಂಡಿಡೇಟ್ ಕೊಟ್ಟಿರೋದು. ಇವತ್ತಿನ ದಿವಸ 26 ವರ್ಷದವ್ರು ಬಂದು ನಮ್ಮನ್ನ ಸೋಲಿಸ್ತಾರೆ ಅಂತ ಭಯ ಹುಟ್ಟಿರೋದ್ರಿಂದ ನೀವು ಅದಕ್ಕೆ ವಿರೋಧ ಮಾಡ್ತಾ ಇದ್ದೀರಾ. ಸಚಿವರು ಮಾತಾಡ್ಕೊಂಡ್ರೆ ನಾವು ನಮ್ಮ ಕ್ಯಾಂಡಿಡೇಟ್ ಸಭೆಯಲ್ಲಿ ನೆಲೆ ಕಳ್ಕೊಂಡಿದೀವಿ, ಲೋಕಸಭೆಯಲ್ಲಿ ನಾವು ನೆಲೆ ಕಳ್ಕೊಂಡಿದ್ದೀವಿ. 25 ಸಿಂಗಲ್ ಡಿಜಿಟ್ ಇಳಿತಾ ಇದ್ರೆ ಕರ್ನಾಟಕದಲ್ಲಿ 25 ಸೀಟಿಂದ ಆ ಭಯ ಕಾಡ್ತಿರೋದ್ರಿಂದ ಇವತ್ತಿನ ದಿವಸ ಸಚಿವರು ಮಕ್ಕಳು ಬಂದಿದ್ದಾರೆ ಅಂತ ಹೇಳಿ ಹೆದರಿಕೆ ಬಂದು ಅವ್ರ ಬಗ್ಗೆ ಈ ಸತಿ ಅತಿ ಹೆಚ್ಚು ಯುವಕರು ಎಂಪಿಗಳಾಗಿ ಕರ್ನಾಟಕ ರಾಜ್ಯದಿಂದ ಪಾರ್ಲಿಮೆಂಟ್ ಹೋಗ್ತಾ ಇದ್ದಾರೆ. ಹೊಸ ಯುವಕರು ಜನರಿಗೆ ಗೊತ್ತು, ಸಚಿವರ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥದ್ದು ಅವರೇನು ಗೆಲ್ಲುವಂತ ಕ್ಯಾಂಡಿಡೇಟ್ ಅಲ್ಲ. ನೋಡಿ, ಯುವಕರನ್ನು ಬೆಳೆಸಬೇಕು, ಯುವಕರನ್ನು ಬೆಳೆಸಬೇಕು. ನಾನು ಇಲ್ಲ ಅಂತ ಹೇಳಲ್ಲ, ಕಾರ್ಯಕರ್ತರನ್ನು ಬೆಳೆಸಿ, ಕಾರ್ಯಕರ್ತರನ್ನು ಬೆಳೆಸಿ. ಅದು ಬಿಟ್ಟುಕೊಂಡು ನೀವು ಒಬ್ಬೊಬ್ಬರನ್ನು ಹೇಳಬಹುದು ಅಷ್ಟೇ, ಒಂದೇ ಎರಡು ಹೇಳಬಹುದು. ಆದ್ರೆ ನಿಮ್ಮಲ್ಲಿ 12 ಸಚಿವರು ಮಂತ್ರಿಗಳು ಮಕ್ಕಳಿಗೆ ಹೇಳಬಹುದು, 50 ಜನ ಸಚಿವರಿಗೆ ಕೊಟ್ಟಿರಾ? ಕುಟುಂಬ ರಾಜಕಾರಣ, ಕುಟುಂಬ ರಾಜಕಾರಣ ಎಲ್ಲ ಪಕ್ಷದಲ್ಲಿ ಇದೆ. ಪಕ್ಷದಲ್ಲೂ ಇಲ್ಲ, ನರೇಂದ್ರ ಮೋದಿ ನೈತಿಕತೆ ಇಲ್ಲ ಕಾಂಗ್ರೆಸ್ಗೂ, ನೈತಿಕತೆ ಇಲ್ಲ ಜೆಡಿಎಸ್ಗೂ, ಇಲ್ಲ ನಿಮ್ ಬಿಜೆಪಿ ಅವ್ರಿಗಂತೂ ಮೊದಲೇ ಇಲ್ಲ. ಸೊ ಹಂಗಾಗಿ ಒಬ್ಬ ಸಿಎಂ ಜೈಲಲ್ಲಿದ್ದಾಗ ಪಾರ್ಟಿ ಮೇಲೆ ಹಿಡಿತ ಸಾಧಿಸಿದ್ದಕ್ಕೆ ಬೇಸತ್ತು ಸಚಿವ ಸ್ಥಾನ ರಾಜ್ಯದಲ್ಲಿ ಇದೇ ಒಂದು ಭಯದಿಂದಲೇ ನೀವು ಸಚಿವರ ನೆರಳು, ಸಚಿವರ ಒಂದು ಪ್ರಭಾವ, ಅವರ ಒಂದು ಪ್ರಭಾವವನ್ನ ಬಳಸಿ ಮಕ್ಕಳನ್ನ ಗೆಲ್ಸ್ಕೊಂಡು ಬರ್ತಾರೆ, ಕುಟುಂಬದವ್ರನ್ನ ಗೆಲ್ಸ್ಕೊಂಡು ಬರ್ತಾರೆ ಅನ್ನುವಂತಹ ಸ್ಟ್ರಾಟಜಿ ಇರಲ್ವಾ ದರ್ಶನ್ ಅವರೇ? ಕೇವಲ ಅವರೇನೋ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಟಿಕೆಟ್ ಕೊಟ್ಬಿಟ್ರ. ಸಚಿವರ ಮಕ್ಕಳು, ಅವ್ರ ಪ್ರಭಾವ ಇರುತ್ತೆ, ಪ್ರಾಬಲ್ಯ ಇರುತ್ತೆ, ಯೋಜನೆಗಳು, ಮತ್ತೊಂದು ಜನರು ಅವರನ್ನಲ್ಲದೇ ಇದ್ರೂ ಕೂಡ, ಕ್ಯಾಂಡಿಡೇಟ್ ಅಲ್ಲದೆ ಇದ್ರು ಅವ್ರ ಅಪ್ಪ ಅಮ್ಮನ ನೋಡಿ ಒಟ್ಟು ಹಾಕ್ತಾರೆ ಅನ್ನುವಂತ ಸ್ಟ್ರಾಟಜಿ ಮೇಡಮ್ ನಿಮ್ಮ ಪಕ್ಷದಲ್ಲೂ ಇದ್ದಾರೆ. ಅಷ್ಟೇ ಹೇಳಿ ಹೇಳಿ ಹೇಳಿ, ಒಂದ್ ನಿಮಿಷ ಹೇಳಿ ದರ್ಶನ್. ಮೇಡಮ್, ಕಾಂಗ್ರೆಸ್ ಕ್ರೈಟೀರಿಯಾ ವಿನ್ನಿಂಗ್ ಕ್ರೈಟೀರಿಯಾ, ಫೈನಲಿ ನಮಗೆ ಗೆಲ್ಲಬೇಕು. ಈ ನರೇಂದ್ರ ಮೋದಿಯವರ ಕೆಟ್ಟ ಸರ್ಕಾರವನ್ನ ತೆಗಿಬೇಕು. ಸಚಿವರ ಮಕ್ಕಳಿಗೆ ಕೊಟ್ಬಿಟ್ರೆ ಗೆದ್ದು ಬಿಡ್ತಾರೆ. ಏನ್ ಸರ್,
ಕ್ಯಾಂಡಿಡೇಟ್ ಇಲ್ಲದೆ ಹಣ ಖರ್ಚು ಮಾಡುವಂತಿಮ್ಮದೇ ವೈಯಕ್ತಿಕ ವರ್ಚಸ್ಸನ್ನ ಬಳಸ್ಕೊಂಡು ಅಂದ್ರೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀವಿ ಅನ್ನುವಂತ ಪಕ್ಷಗಳ ಲೆಕ್ಕಾಚಾರದ ಬಗ್ಗೆ ನೋಡಿ, ಈ ಗೆಲುವೊಂದೇ ಮಾನದಂಡ ಆಗಿರೋದ್ರಿಂದ ಸೊ ಸ್ಟಾರ್ ಕ್ಯಾಂಪೇನರ್ಸ್ ಸ್ಟಾರ್ ಮಕ್ಕಳಿಗಿರೋರು ಅಥವಾ ಅನುಭವ ಇರೋಂಥವ್ರನ್ನ ಎಲ್ಲ ಪಕ್ಷಗಳವರು ಹಾಕಿದ್ದಾರೆ. ಈ ಚುನಾವಣೆಯಲ್ಲಿ ಅದ್ರ ರಿಸಲ್ಟ್ ನಾವು ನೋಡೇ ನೋಡ್ತೀವಿ. ಯಾಕಂದರೆ ಈ ಸಚಿವರು ಅವ್ರ ಮಕ್ಕಳನ್ನ ಹಾಕಿರೋದು ಅಂತಂದರೆ ಅವರು ಪ್ರಭಾವ ಇದ್ದೇ ಇರುತ್ತೆ, ಅವ್ರ ಮಕ್ಕಳಿಗೂ ಅದರ ಅನುಭವ ಇದ್ದೇ ಇರುತ್ತೆ. ಇವತ್ತಿನ ದಿವಸ ಇಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿನ ಹೊಡೆದೋಡಿಸ್ಬೇಕು ಅಂತಂದರೆ ಇದು ಒಂದು ಸ್ಟ್ರಾಟಜಿ ಮಾಡ್ಕೋಬೇಕಾಗುತ್ತೆ. ಆಗ ಕಾಂಗ್ರೆಸ್ ಆ ಸ್ಟ್ರಾಟಜಿ ಮಾಡ್ಕೊಂಡಿದ್ದೆ ಕ್ಯಾಂಡಿಡೇಟ್ಸ್ ಹಾಕಿದ್ದಾರೆ, ಅದರಲ್ಲಿ ತಪ್ಪೇನಿಲ್ಲ. ಯಾ ಬಿ ಜೆ ಪಿನವರು ಕ್ಯಾಂಡಿಡೇಟ್ಗಳು ಇಲ್ಲದೆ ಇರೋದನ್ನ ಅನಿವಾರ್ಯವಾಗಿ ಎಕ್ಸ್ ಸಿ ಎಂಗಳನ್ನ ಡಿಪ್ಟಿ ಸಿ ಎಂಗಳನ್ನೆಲ್ಲ ಹಾಕಿದ್ದಾರೆ ಅಷ್ಟೇ. ಓಕೆ, ಎಸ್, ನಾನು ಮಾತಾಡ್ತೀನಿ. ಒಂದು ನಮ್ಮ ಪೋಸ್ಟರ್ ನೋಡಿದ್ರೆ ಗೊತ್ತಾಗತ್ತೆ, ಒಂದು ಕಡೆ ಎಷ್ಟು ಘಟಾನುಘಟಿ ನಾಯಕರು ಅಕ್ಕ ಪಕ್ಕ ಇರುವಂಥವ್ರು, ಅವ್ರ ಮುಖಗಳು ಎಲ್ಲರೂ ಕೂಡ ಫೇಮಸ್ಸೇ ಅಂದರೆ ಒಂದು ಲೆಕ್ಕದಲ್ಲಿ. ಅಂದರೆ ಇದರಲ್ಲಿ ಗೆದ್ದು ಬೀಗೋರು ಯಾರು ಅನ್ನುವಂಥ ನಿಟ್ಟಿನಲ್ಲೂ ನಾವು ನೋಡಬೇಕಾಗತ್ತೆ. ಎಸ್, ಉದಯ್ ಅವರು ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ರಿ. ಅಲ್ಲಿ ಏನು ಅಂತಂದರೆ ಮಾನದಂಡಗಳು ಯಾವುದನ್ನೇ ಹಾಕಿದ್ರು ಕೂಡ ಪಕ್ಷದವರು ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಅದು ಪಕ್ಷಕ್ಕೆ ಬಿಟ್ಟ ನಿರ್ಧಾರ. ಆದ್ರೂ ಅದೇ ಅಭ್ಯರ್ಥಿಗಳನ್ನು ನಾವು ತೋರಿಸ್ಬಿಟ್ಟು ಜನರ ಮುಂದೆ ತೋರಿಸ್ಬಿಟ್ಟು ಓಟನ್ನು ತೆಗೆದುಕೊಂಡು ಬರಬೇಕಾಗತ್ತೆ. ಅಸಮಾಧಾನಗಳಿರುತ್ತೆ, ಆದರೆ ಆ ಅಸಮಾಧಾನಗಳು ಅಟ್ಲೀಸ್ಟ್ ಚುನಾವಣೆಗೆ ಹೋಗೋ ಹೊತ್ತಿಗಾದ್ರೂ ಶಮನ ಆಗಿರಬೇಕು ಅಂತ. ಬಟ್ ಯಾಕೋ ಈಶ್ವರಪ್ಪನವ್ರ ವಿಷಯಕ್ಕೆ ಹಂಗಾಗಲೇ ಇಲ್ಲ, ಏನು ಹೇಳ್ತೀರಿ? ಈಶ್ವರಪ್ಪ ಅವರು ಅದು ವೈಯಕ್ತಿಕ ದ್ವೇಷದಿಂದ ಕೂಡಿದೆ ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಯಾಕಂದರೆ ಅವರು ಆಕಾಂಕ್ಷೆ ಇದ್ದಿದ್ದು ಅವರ ಮಗನಿಗೆ. ಸೊ ಅವರು ನಮ್ಮ ಹಾವೇರಿ ಮತ್ತು ಗದಗ ಕ್ಷೇತ್ರದಲ್ಲಿ ಅವರ ಮಗನಾದಂಥ ಕಾಂತರಾಜ್ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಇದ್ದರು. ಅಲ್ಲಿ ಆ ಪಕ್ಷದ ನಿರ್ಧಾರ ಹೈಕಮಾಂಡ್ ಮಟ್ಟದಲ್ಲಿ ಅದು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವ್ರ ಪಾಲಾಯಿತು ಟಿಕೆಟ್. ಸೊ ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಅವರು ಶಿವಮೊಗ್ಗದಲ್ಲಿ ಆ ಬಿ ಎಸ್ ಯಡಿಯೂರಪ್ಪ ಅವರ ಪರಿವಾರದ ವಿರುದ್ಧ ಅವರು ಬಂದಿದ್ದಾರೆ ಹೊರತು ಅವರು ಪಕ್ಷದ ವಿರುದ್ಧ ಬಂದಿಲ್ಲ. ಇವತ್ತು ಸಹ ಅವ್ರು ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರು ನನಗೆ ಆದರ್ಶ ವ್ಯಕ್ತಿ, ನರೇಂದ್ರ ಮೋದಿ ಅವರ ಹೆಸರಲ್ಲೇ ನಾನು ಟಿಕೆಟ್ ಕೇಳ್ತೀನಿ ಅಂತ ಅವರು ಪದೇ ಪದೇ ಹೇಳ್ತಿದ್ದಾರೆ. ಅವರು ಯಾವುದೇ ರೀತಿ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡ್ಕೊತಾ ಇಲ್ಲ, ಅವರು ಪರಿವಾರ ವಿರೋಧಿ ಅಂತ ಹೇಳ್ತಾ ಇದ್ದಾರೆ. ಅದು ಅವರ ಇಂದಿನ ಬುದ್ಧಿಮಟ್ಟದ ಆಲೋಚನೆಗಳಿಂದ ಕೂಡಿರ್ಬೋದು ಅಥವಾ ಅವರ ಸಾಂದರ್ಭಿಕವಾಗಿ ಆ ಥರ ಆಲೋಚನೆ ಮಾಡ್ತಿರ್ಬೋದು. ನಮಗೆ ಸಂಪೂರ್ಣವಾದ ವಿಶ್ವಾಸವಿದೆ ಈಶ್ವರಪ್ಪ ಅವರು ನಾವು ನೋಡಿದಂಗೆ ಒಬ್ಬ ಕಟ್ಟ ಬಿ ಜೆ ಪಿ ಕಾರ್ಯಕರ್ತರಾಗಿದ್ದವರು, ಈ ರಾಜ್ಯದಂತೆ ಸುತ್ತಾಡಿ ಪಕ್ಷವನ್ನು ಬೆಳೆಸ್ತಿದ್ದಕ್ಕಂಥವ್ರು. ಅಂಥವ್ರು ಯಾವುದೇ ಕಾರಣಕ್ಕೂ ಸಹ ಆತುರದ ದುಡುಕಿನ ನಿರ್ಧಾರಗಳು ಸದ್ಯಕ್ಕೆ ತಗೋತಾ ಇದ್ದಾರೆ ಹೊರತು ಮುಂದಿನ ದಿನಗಳಲ್ಲಿ ತಗೊಳ್ಳಲ್ಲ. ಅವರು 100ಕ್ಕೆ 100ರಷ್ಟು ಬಿ ಜೆ ಪಿ ಪರವಾಗಿ ಕೆಲಸ ಮಾಡ್ತಾರೆ, ಬಿ ವೈ ರಾಘವೇಂದ್ರ ಅವ್ರ ಪರವಾಗಿ ಕೆಲಸ ಮಾಡ್ತಾರೆ. ಅದು 100ಕ್ಕೆ 100ರಷ್ಟಾಗತ್ತಾ 80ರಷ್ಟಾಗತ್ತಾ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ, ಯಾಕಂದ್ರೆ ಅವ್ರು ಬಂದ ಮೇಲೇನೆ ಅದೆಲ್ಲವೂ ಕೂಡ. ಎಸ್ ದರ್ಶನ್ ಅವ್ರು, ಅಂದರೆ ಇಲ್ಲಿ ರಾಷ್ಟ್ರೀಯ ನಾಯಕರು ಅಂದರೆ ಸ್ಟಾರ್ಗಿರಿ ಅಂತಂದಾಗ ಬರೀ ರಾಜ್ಯ ನಾಯಕರಲ್ಲ, ರಾಷ್ಟ್ರ ಮಟ್ಟದ ನಾಯಕರು ಸದ್ಯಕ್ಕೆ ಬಿ ಜೆ ಪಿ ಅಂತಂದರೆ ಅಲ್ಲಿ ಮೋದಿ ಮೋದಿ ಅನ್ನೋರು ಇದ್ದೇ ಇದೆ. ಬಟ್ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಅಂತ ಹೇಳ್ತೀರಿ ಕೆಲವರು, ಇನ್ನು ಕೆಲವರು ನಮ್ಗೆ ಅವ್ರು ಒಬ್ಬರೇ ನಾಯಕರಲ್ಲ, ಇನ್ನೂ ಹಲವಾರು ನಾಯಕರು ಇದ್ದಾರೆ ಅಂತ ಹೇಳ್ತೀರಿ. ಸೊ ನೀವು ನಿಮ್ಮ ಒಂದು ರಾಷ್ಟ್ರೀಯ ಸ್ಟಾರ್ ನಾಯಕರು ಅಂತ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲ ಬರ್ತಾರೆ ಕ್ಯಾಂಪೇನಿಂಗಿಗೆ ಅಥವಾ ಏನು ಹೇಳ್ತೀರಿ? ನಮ್ಮಲ್ಲಿ ಏಕಚಕ್ರಾಧಿಪತ್ಯ ಅಂತ ಹೇಳ್ತಾರಲ್ಲ ಆ ಥರ ಇಲ್ಲ, ನಮ್ಮದು ಕಲೆಕ್ಟಿವ್ ಲೀಡರ್ಶಿಪ್. ಸೊ ನಮ್ಮ ಕರ್ನಾಟಕದ ಚುನಾವಣಾ ಪ್ರಚಾರಕ್ಕೆ ಎ ಸಿ ಸಿ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಯವರು ಇರ್ಬೋದು, ಪ್ರಿಯಾಂಕಾ ಗಾಂಧಿಯವರಿರ್ಬೋದು, ರಾಹುಲ್ ಗಾಂಧಿಯವರಾಗಿರ್ಬೋದು, ಇನ್ನು ಅನೇಕ ಕಾಂಗ್ರೆಸ್ನ ನಾಯಕರುಗಳಿದ್ದಾರೆ. ಮತ್ತು ಈಗ ನಾವು ಕೋಲೇಷನ್ ಇರೋ ಕಾರಣದಿಂದ ಸೊ ಅದರ್ ಲೀಡರ್ಸು ಬರುವಂಥ ಸಾಧ್ಯತೆಗಳು ಇದ್ದಾವೆ. ಯಾಕೆಂತಂದರೆ ನಮ್ಮ ಕರ್ನಾಟಕದಿಂದನೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನ್ಯಾಷನಲೈಸ್ ದೇಶಾದ್ಯಂತ ಅವ್ರಿಗೂ ಪ್ರಚಾರ ಮಾಡೋದಕ್ಕೆ ಅವರು ಸ್ಟಾರ್ ಕ್ಯಾಂಪೇನರ್ ಆಗಿ ಇದ್ದಾರೆ. ಪಾಪ ಕರ್ನಾಟಕ ಸದ್ಯಕ್ಕೆ ನಿಮಗೆ ಭದ್ರಕೋಟೆ ಆಗಿರೋ ಖಂಡಿತ ಇಲ್ಲಿಂದ ನಾಯಕರುಗಳು ಬೇರೆ ಕಡೆ. ಹಾಗೇನಿಲ್ಲ ಮೇಡಮ್, ಕಾಂಗ್ರೆಸ್ನಲ್ಲಿ ಎಐಸಿಸಿ ಇಲ್ಲೂ ಕೂಡ ಕಾಂಗ್ರೆಸ್ ಅಂದರೆ ದೇಶದಲ್ಲಿ ಅಂತ ಬಂದಾಗ ಪ್ರಾಬಲ್ಯ ಅಂತ ಬಂದಾಗ ಪೂರ್ಣ ಪ್ರಮಾಣ ಹಿಮಾಚಲದಲ್ಲಿದೆ, ಅದೇ ಛತ್ತೀಸ್ಗಢ ಅಲ್ಲಿ ಅಂದ್ರೆ ಇಲ್ವೇ ಅಂದ್ರೆ ಇರದೇ ಎರಡು ಬೆರಳಣಿಕೆ ರಾಜ್ಯ, ಅದರಲ್ಲಿ ಒಂದು ಕರ್ನಾಟಕ ಅಂತ ನಾನು ಹೇಳ್ತಾ ಇರೋದು. ಅಲ್ಲ ನೀವು ಬಿಜೆಪಿ ತಾಂಡ್ರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಆಪರೇಷನ್ ಇರೋದು ಎಲ್ಲ ಕಡೆನೂ. ನೀವು ಗೋವಾ ತಗೊಳ್ಳಿ ಅಥವಾ ಇನ್ನೊಂದು ಯಾವುದೇ ಜಾಗ ತಗೊಳ್ಳಿ, ಕರ್ನಾಟಕದ ಇತಿಹಾಸದಲ್ಲೂ ಅವ್ರು ಆಪರೇಷನ್ ಮಾಡ್ಕೊಂಡು ಗೌರ್ಮೆಂಟ್ ಮಾಡಿರಲಿಲ್ಲ. ಕೋಲೇಷನ್ ಇಸ್ ಡಿಫ್ರೆಂಟ್ ಮೇಡಮ್.
ನಾವು ಜೆ ಡಿ ಎಸ್ ಜೊತೆಗೂ ಮಾಡಿದ್ವಿ, ಅವ್ರನ್ನೇ ಮುಖ್ಯಮಂತ್ರಿ ಮಾಡಿದ್ವಿ, ಅವ್ರು ಉಳಿಸ್ಕೊಳ್ಳಿಲ್ಲ, ಬಿದೋಯ್ತು. ಅವ್ರು ಉಳಿಸ್ಕೊಳ್ಳಿಲ್ವ, ನೀವು ಉಳಿಸ್ಕೊಳ್ಳಿ. ನಿಮ್ಮ ಪಕ್ಷ ಅಂತ ಬಂದಾಗ ಅನೇಕ ನಾಯಕರಿದ್ದಾರೆ, ಬಟ್ ಇಲ್ಲಿ ಕೇವಲ ಕರ್ನಾಟಕ ಅಂತ ಬಂದಾಗ ಅಥವಾ ಎಲ್ಲೇ ಆಗಿರ್ಬೋದು, ಈಗ ಲೋಕಸಭೆ ಎಲೆಕ್ಷನ್ ಅಂತ ಅಂದಾಗ ಇನ್ನೊಮ್ಮೆ ಮೋದಿ ಸರ್ಕಾರ ಅಂತ ಹೇಳ್ತಾ ಇದ್ದೀರಿ. ರಾಜ್ಯ ಕೇಂದ್ರದಲ್ಲಿ ಅನೇಕ ನಾಯಕರಿದ್ದಾರೆ, ಯಾಕೆ ಆ ನಾಯಕರನ್ನು ಕೂಡ ಬಿಂಬಿಸಿ ಅಥವಾ ಅವರನ್ನು ಕೂಡ ಹೈಲೈಟ್ ಮಾಡುವಂತಹ ನಿಟ್ಟಿನಲ್ಲಿ ಮುಂದಾಗ್ತಿಲ್ಲ, ಏನು ಹೇಳ್ತೀರಿ ಇದಕ್ಕೆ? ಮೋದಿಯವರ ಅಲೆ ಇದೆ, ಅಲೆ ಇದೆ ಮೋದಿ ಅವ್ರದ್ದು ಇವಾಗ್ಲೂ ನೋಡಿ. ಒಬ್ಬ ನಾಯಕ ಸತತವಾಗಿ ಅಧಿಕಾರವನ್ನು ನಡೆಸಿದಾಗ ಆಂಟಿ ಇನ್ಕಂಬ್ರೆನ್ಸ್ ಇರಬೇಕು, ಬಟ್ ನರೇಂದ್ರ ಮೋದಿ ಅವರಿಗೆ ಈಗ ಮೂರನೇ ಟರ್ಮ್ ಆದ್ರೂ ಕೂಡ ಆಂಟಿ ಇನ್ಕಂಬ್ರೆನ್ಸ್ ಇಲ್ಲ, ಪ್ರೋ ಇನ್ಕಂಬ್ರೆನ್ಸ್ ಇದೆ. ಗೊತ್ತಾಗುತ್ತೆ ನೋಡಿ, ನಮ್ಮ ನಾಯಕದ ನಮ್ಮ ರಾಜ್ಯದಲ್ಲೂ ಕೂಡ ನಾಯಕತ್ವ ಇಲ್ಲ ಅಂತಲ್ಲ. ಮಾನ್ಯ ಯಡಿಯೂರಪ್ಪನವರು ನೋಡಿ, ಸೌತಲ್ಲಿ ಬಿ ಜೆ ಪಿ ಎಲ್ಲಿದೆ, ಕರ್ನಾಟಕದಲ್ಲೇ ಅತಿ ಹೆಚ್ಚು ಸ್ಥಾನವನ್ನು ಗಟ್ಟಿಯಾಗಿ ನೆಲೆ ನಿಂತಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಅದಕ್ಕೆ ಕಾರಣ ಯಡಿಯೂರಪ್ಪನವರು. ಹಾಗಾಗಿ ಲೀಡರ್ಶಿಪ್ ಇಲ್ಲ ಅನ್ನುವಂತ ಇಲ್ಲ, ಖಂಡಿತ. ಈಗ 28-28 ಕ್ಷೇತ್ರ ಕೂಡ ನಾವು ಗೆಲ್ತೀವಿ ಅನ್ನುವಂತಹ ಕಾನ್ಫಿಡೆನ್ಸ್ ನಮಗಿದೆ. ಮೈತ್ರಿ ಮಾಡ್ಕೊಂಡಿದ್ದೀರಿ ಅಂತ, ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಡ್ಬಾರ್ದು ಅಂತ ಏನೋ ಇಲ್ವಲ್ಲ ಮೈತ್ರಿ. ಈಗ ನಾವು 25 ಹಾಗಲ್ಲ, 25 ಗೆದ್ದಿದ್ವಿ ನಾವು. ಈ ಸಲ 28 ಗೆಲ್ಲುವಂತ ಗುರಿಯನ್ನ ನಾವು ಇಟ್ಕೊಂಡಿದ್ದೀವಿ. ಮೂರ್ ಕ್ಷೇತ್ರ ಬಿಟ್ಕೊಟ್ಟಿರ್ತಕ್ಕಂಥದ್ದು, ನಾವು 25ರಲ್ಲಿ ಗೆಲ್ತೀವಿ, ಮೂರ್ ಕ್ಷೇತ್ರ ಇವ್ರು ಗೆಲ್ತಾರೆ, ಮೂರ್ ಇವ್ರಿಗೆ ಬಿಟ್ಕೊಟ್ಟಿದ್ದೀವಿ. ನಾವು 28 ಗೆಲ್ಲುವಂತ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೀವಿ, ಹಾಗಾಗಿ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲೂ ನಾಯಕತ್ವ ಚೆನ್ನಾಗಿದೆ, ದೇಶದಲ್ಲೂ ಇದೆ, ಎರಡರ ಕೋಆರ್ಡಿನೇಷನ್ ಅಲ್ಲೂ ಕೂಡ ನಾವು 28-28 ಕ್ಷೇತ್ರವನ್ನು ಗೆಲ್ತೀವಿ ಅನ್ನುವಂತಹ ಕಾನ್ಫಿಡೆನ್ಸ್ ಇದೆ. ದೇಶದಲ್ಲಿ ನಾವು ಈ ಬಾರಿ 400 ಕ್ರಾಸ್ ಮಾಡ್ತೀವಿ, ಅಪ್ ಕಿ ಬಾರ್ 400 ಅನ್ನುವಂಥದ್ದು. ಇಂಡಿವಿಜುವಲ್ ಆಗಿ 370 ಅನ್ನ ನಾವು ಗೆಲ್ಬೇಕು ಅನ್ನುವಂತಹ ದೇಶದಲ್ಲಿ ನಾವು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಕ್ಕಂಥದ್ದು. ರಾಜ್ಯದಲ್ಲಿ 28 ಇವೆಷ್ಟನ್ನ ಗೆಲ್ತೀವಿ, ಇವು ಶತಸಿದ್ಧ. ಕಾಂಗ್ರೆಸ್ ಅವರು ನೋಡ್ಲಿ ಇದನ್ನ, ರಿಸಲ್ಟ್ ಬರಲಿ, 4ನೇ ತಾರೀಕು ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ, ಯಾಕಂತಂದ್ರೆ ಲೀಡರ್ಶಿಪ್ ಬಗ್ಗೆ ಹೇಳಿದ್ರೆ ಅವರು ಕಾನ್ಫಿಡೆಂಟ್ ಆಗಿದ್ರು, ಬಟ್ ಜನ ಮೋದಿ ಅನ್ನುವಂಥದ್ದು ದೇಶದ ಶಕ್ತಿ. ಹಾಗಾಗಿ ನಮ್ಮ ಲೀಡರು ನಮಗೆ ಅವರಿಗೆ ಕಾಂಗ್ರೆಸ್ನಲ್ಲಿ ಈಗ ರಾಹುಲ್ ಗಾಂಧಿ ಕಾಂಗ್ರೆಸ್ನಲ್ಲಿ ನೋಡಿ, ಕಾಂಗ್ರೆಸ್ನಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಇಲ್ಲ, ಅಲ್ಲ ಕಾಂಗ್ರೆಸ್ನಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ನಾವು ಮೋದಿ ಅವರನ್ನ ತೋರಿಸ್ಬೇಕಂದ್ರೆ ಪ್ರಧಾನಮಂತ್ರಿ ಪಿಎಂ ಕ್ಯಾಂಡಿಡೇಟ್ ಅಂತ ಹೇಳಿ ನಾವು ಬಿಜೆಪಿಯಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ನರೇಂದ್ರ ಮೋದಿ ಅವರನ್ನ. ಕಾಂಗ್ರೆಸ್ ನಲ್ಲಿ ಈಗ ಕಾಂಗ್ರೆಸ್ ನಲ್ಲಿ ಅತ್ಯಂತ ವಿಶ್ವಾಸಾರ್ಹ ಪ್ರಧಾನಿ ಪಟ್ಟದ ನಾಯಕ ಇಲ್ಲ ಅನ್ನೋದಕ್ಕೆ ಇದೇ ಕಾರಣ. ಇಂಡಿಯಾ ಒಕ್ಕೂಟ ಅಂತ ಮಾಡ್ಕೊಂಡು ಪ್ರತಿಯೊಬ್ಬರು ಪ್ರಧಾನಿ ಆಗಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ತಮಿಳುನಾಡಿಂದ ಸ್ಟಾಲಿನ್, ಇಲ್ಲಿಂದ ನಮ್ ಕಡೆ ಹಳ್ಳಿ ಕಡೆ ಒಂದ್ ಹೇಳ್ತಾರೆ, ಎತ್ತುಗಳು ಸರಿಯಾಗಿ ಎತ್ತಿನ ಬಾಡಿ ನಡ್ಕೊಡ್ಬೇಕಂದ್ರೆ ಎರಡು ಜೋಡೆ ಎತ್ತುಗಳು ಇರ್ಬೇಕು ಅಂತ. ಹತ್ತೆತ್ ಕಟ್ಟಿದ್ರೆ ಏನಾಗುತ್ತೆ ಮೇಡಮ್? ಏನಾಗುತ್ತೆ? ಅದೇ ತರನೇ ಇವರು ಇವ್ರದ್ದು ಆಗೋದು. ನಿಮ್ಮಲ್ಲಿ ಯಾರು ಜೋಡೆತ್ತು? ಒಂದ್ ನಿಮಿಷ, ನಿಮ್ಮಲ್ಲಿ ಯಾರು ಜೋಡೆತ್ತು? ಯಾರು ಈ ರಾಜ್ಯ ಕಂಡಂತಹ ಅತ್ಯಂತ ಪ್ರಭಾವಿ ಮುಖ್ಯಮಂತ್ರಿ ಆದಂತಹ ಬಿ ಎಸ್ ಯಡಿಯೂರಪ್ಪ ಅವರು ಜೊತೆಗೆ ನಮ್ಮ ಕುಮಾರಸ್ವಾಮಿ ಅವರು ಜೋಡೆತ್ತುಗಳ ಕೆಲಸ ಮಾಡಿದ್ದಾರೆ. ದೇಶದಲ್ಲಿ ಯಾರು ಜೋಡೆತ್ತು? ದೇಶದಲ್ಲಿ ಈಗ ನಾವು ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಗಳಾದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜೊತೆಗೆ ಚಾಣಕ್ಯ ಅಂತ ಹೆಸರು ಮಾಡಿರೋ ಅಮಿತ್ ಶಾ ಗಿಂತ ಬೇಕಾ ನೀವು ಜೋಡೆತ್ತುಗಳು? ಏನಿದೆ ಅಂತ ಹೇಳಿ. ಇಲ್ಲ, ನಾಯಕತ್ವ ಒಪ್ಪಿದ್ರೆ ತಾನೇ. ಈಗ ಪ್ರಧಾನಮಂತ್ರಿ ಅಂತ ಒಂದು ನಾಯಕತ್ವ, ಮಾಜಿ ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಮಾತಾಡಕ್ ನೈತಿಕತೆ ಪ್ರಧಾನ
ಪ್ರಧಾನಮಂತ್ರಿ ಪಟ್ಟದಿಂದ ಈಗ ಸ್ಟಾರ್ ಕ್ಯಾಂಪೇನರ್ಸ್ ಕಳೆದ ಬಾರಿ ಸುಮಲತಾ ಅಂಬರೀಷ್ ಅವರಿಗೆ ನೀವು ಪಾಪ ಜೋಡೆತ್ತು ಜೋಡೆತ್ತು ಅಂದಾಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇತ್ತು, ಆ ಕಡೆ ಯಶ್ ಈ ಕಡೆ ದರ್ಶನ್. ಸೊ ಸುಮಲತಾ ಅಂಬರೀಷ್ ಅವರು ಈಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಸ್ಟಾರ್ ಕ್ಯಾಂಪೇನರ್ಸ್ ಅಂತ ಬಂದಾಗ ಅವರು ಬಿಜೆಪಿಗೂ ಅಲ್ತಾರ ಅಥವಾ ಬಿಜೆಪಿಯವರು ಕೂಡ ಸಾಕಷ್ಟು ಜನ ಕರ್ಕೊಂಡ್ಬರ್ತಾರೆ? ಇಲ್ಲಿ ರಾಜ್ಯದ ಮಟ್ಟದಲ್ಲಿ ಸ್ಟಾರ್ ಕ್ಯಾಂಪೇನರ್ಸ್ ಅಂತ ಬಂದಾಗ ಯಾರಿಗೆ ಮಣೆ ಹಾಕುತ್ತೆ ಕಾಂಗ್ರೆಸ್? ಯಾವ ರೀತಿಯಾಗಿ ಅದು ಅಭ್ಯರ್ಥಿಗಳ ಮೇಲೆ ಹೋಗುತ್ತಾ, ಪಕ್ಷದ ಮೇಲೆ ಹೋಗುತ್ತಾ? ರಮ್ಯಾ ಅವರಂತೂ ಬಿಡಿ, ಪಕ್ಷದಲ್ಲಿ ಇದ್ದಾರೆ, ಬಟ್ ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಅಲ್ಲೂ ಇಲ್ಲೂ ಕಾಣಿಸ್ಕೊಳ್ತಾರೆ, ಆಮೇಲೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅವರು. ಏನು ಹೇಳ್ತಾರೆ ಮೇಡಮ್? ನಮ್ಮ ಯೋಜನೆಗಳೇ ನಮಗೆ ಸ್ಟಾರ್ ಕ್ಯಾಂಪೇನರ್ಸ್. ನಾವೇನು ಗ್ಯಾರಂಟಿ ಕೊಟ್ಟಿದ್ದೀವಿ ಅದೇ ನಮಗೆ ಸ್ಟಾರ್ಸ್. ಆಮೇಲೆ ನಮ್ಮ ಅಭ್ಯರ್ಥಿಗಳಿದ್ದಾರಲ್ಲ, ದೇ ಆರ್ ಇನಫ್. ಮತ್ತೆ ಯಾಕೆ ಸರ್ ಸ್ಟಾರ್ ಪ್ರಚಾರಕರ ಪಟ್ಟಿ ಬಿಡುಗಡೆ ಮಾಡಿದಿರಾ? ಮತ್ತೆ ಯಾಕೆ ಸ್ಟಾರ್ ಪ್ರಚಾರಕರ ಪಟ್ಟಿ ಬಿಡುಗಡೆ ಮಾಡಿದಿರಾ? ಮಾಡಬಾರ್ದಾಗಿತ್ತು. ಸಿನಿಮಾ ನಟರದು ಸಿನಿಮಾ ಅದರದೇ ಕೇಳ್ತಾರೆ. ಸಿನಿಮಾ ನಟರು ಇಲ್ಲ ಪ್ರಚಾರಕರ ಪಟ್ಟಿಯಲ್ಲಿ, ಆಯ್ತಾ? ಅದಾಗಿ ಅಲ್ಲ, ಅಭ್ಯರ್ಥಿಗಳ ಹೆಸರೇ ಅವ್ರ ಕಾನ್ಸ್ಟಿಟ್ಯೂಯನ್ಸಿ ಅಲ್ಲಿ ಎಷ್ಟೋ ಜನ ಗೊತ್ತೇ ಇಲ್ಲ. ಯಾಕಂದ್ರೆ ಮಕ್ಕಳಿಗೆ ಗ್ಯಾರಂಟಿಗಳು ನಾವು ಮಾಡಿರ್ತಕ್ಕಂತ ಸಾಧನೆಗಳು ನಮಗೆ ಸ್ಟಾರ್ ಪ್ರಚಾರಕರು ಜೊತೆಗೆ ಶಿವರಾಜ್ಕುಮಾರ್ ಅವರು ಧರ್ಮಪತ್ನಿಯ ಜೊತೆ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಏನ್ ಹೇಳ್ತೀರಿ ಉದಯ್ ಅವರು? ಸ್ಟಾರ್ ವೈಯಕ್ತಿಕ ವರ್ಚಸ್ಸನ್ನು ಉಪಯೋಗಿಸ್ಕೊಂಡು ಚುನಾವಣೆ ಅಭ್ಯರ್ಥಿಯನ್ನು ಮಾಡೋದು, ಗೆಲ್ಸ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡೋದು, ಏನು ಹೇಳ್ತೀರಿ? ಪ್ರಚಾರ ಚುನಾವಣಾ ನಿಟ್ಟಿನಲ್ಲಿ ಅತ್ಯಂತ ಮಹತ್ವವಾದ ಘಟ್ಟ. ಪ್ರಚಾರದಲ್ಲಿ ತನ್ನ ಸಾಧನೆಗಳು, ತನ್ನ ಅಭ್ಯರ್ಥಿಯ ಸಾಧನೆಗಳು ಜೊತೆಗೆ ದೇಶದ ಹಿತಾಸಕ್ತಿ ನಾವು ಹೇಗೆ ಬಯಸ್ತಾ ಇದ್ದೀವಿ, ಯಾತಕ್ಕೋಸ್ಕರ ಒಬ್ಬ ಮತದಾರ ನಮಗೂ ವೋಟ್ ಮಾಡಬೇಕು ಅನ್ನೋದನ್ನ ಜನಗಳಿಗೆ ತಲುಪಿಸೋ ಒಂದು ಮಾಧ್ಯಮ ಯಾವ್ದಾದ್ರೂ ಇದೆ, ಅದು ಪ್ರಚಾರಗಳು. ಆ ಪ್ರಚಾರನ ನಾವು ಎಫೆಕ್ಟಿವ್ ಆಗಿ ಬಳಸ್ಕೊಡ್ತಾ ಇದೀವಿ. ಸ್ಟಾರ್ ಪ್ರಚಾರಕರು ಅಂತ, ಸ್ಟಾರ್ ಪ್ರಚಾರಕರು ಅಂತ ಹೇಳಿದಾಗ ಪ್ರಚಾರಕರಲ್ಲ, ನಿಮ್ಮ ಅಭ್ಯರ್ಥಿಗಳಲ್ಲಿ ಇರುವಂತಹ ಒಂದಷ್ಟು ಜನ ಸ್ಟಾರ್ಸ್ ಅನ್ನೇ ಅಂದ್ರೆ ಹೌದು, ನಮ್ಮ ಅಭ್ಯರ್ಥಿಗಳನ್ನ ನೋಡಿದ್ರೆ ಮೊದಲೇ ನಿಮ್ಗೆ ಹೇಳಿದಾಗಿರ್ಬೋದು ಅತ್ಯಂತ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿ ಚುನಾವಣಾ ರಾಜಕೀಯದಲ್ಲಿ ಹತ್ತತ್ರ 20-25 ವರ್ಷ ಕಾಲ ಸೇವೆ ಅವರು. ಈಗ ಏನು ಅಂತಂದ್ರೆ, ಯಡಿಯೂರಪ್ಪನವರ ಒಂದಷ್ಟು ವರ್ಚಸ್ಸು ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲೋ ಒಂದ್ ಕಡೆ ಮೂಲೆ ಗುಂಪು ಮಾಡುವಂತಹ ನಿಟ್ಟಿನಲ್ಲೂ ಅಥವಾ ಅವರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ ಅನ್ನೋ ಟೀಕೆ ಟಿಪ್ಪಣಿಗಳು ಬಂದಿತ್ತು. ಬಟ್ ಅದನ್ನ ಈ ಬಾರಿ ನಾವು ಸರಿಪಡಿಸ್ಕೊಳ್ತೀವಿ ಅಂತ ಹೇಳಿ ಎಲ್ಲಾ ಕಡೆಯಲ್ಲೂ ಕೂಡ ಪಾಪ ವಯಸ್ಸಾಗಿರುವ ಯಡಿಯೂರಪ್ಪನ ಕರ್ಕೊಂಡು ಹೋಗಿ ಪ್ರಚಾರಕ್ಕೆ ನಿಲ್ಲಿಸ್ತಾ ಇದ್ದೀರಿ, ಮಾತಾಡಿಸ್ತಾ ಇದ್ದೀರಿ, ಆಯ್ತಾ? ಬಟ್ ಈ ನಿಟ್ಟಿನಲ್ಲಿ ಕೆಲವೊಂದು ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಗಮನ ವಹಿಸೋದಕ್ಕಾಗೋದಿಲ್ಲ ಅನ್ನೋದು ಕೂಡ ಇದ್ದೇ ಇದೆ. ಬಟ್ ಆದರೆ ಒಂದಷ್ಟು ಅಭ್ಯರ್ಥಿಗಳನ್ನು ಎಲ್ಲಿ ನೀವು ಮಾಜಿ ಮುಖ್ಯಮಂತ್ರಿಗಳು ಅಂತ ಅನ್ಸ್ಕೊಂಡವರು, ಆಯ್ತಾ, ಕೇಂದ್ರ ಸಚಿವರು, ಇವರನ್ನು ನಿಲ್ಲಿಸಿನೇ ನಾವು ಸ್ಟಾರ್ಸ್ ಅಂದರೆ ಅವರ ಮುಖ ನೋಡಿ ಓಟ್ ಹಾಕ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಎಸ್ ಏನು ಹೇಳ್ತೀರಿ ಅಂತಿಮವಾಗಿ? ನೋಡಿ, ನಮ್ಮಲ್ಲಿರ್ತಕ್ಕಂತಹ ಅಭ್ಯರ್ಥಿಗಳು ಜನರಿಗೆ ಪರಿಚಿತರಾಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳೇ. ಅವ್ರ ಬಗ್ಗೆ ನಾವೇನು ಅವ್ರನ್ನ ಇಂಡಿವಿಜುವಲ್ ಆಗಿ ನಾವು ಅವ್ರ ಬಗ್ಗೆ ಪ್ರಚಾರ ಮಾಡಬೇಕು ಅಂತ ಏನೂ ಇಲ್ಲ. ಇನ್ನು ನರೇಂದ್ರ ಮೋದಿ ಹೌದು ನಿಲ್ಲಿಸಿದೀವಿ ಜನ, ಅದೇ ಇವ್ರ ಥರ ಸಚಿವರ ಮಕ್ಕಳು ಇವಾಗ ಇಂಟ್ರೊಡ್ಯೂಸ್ ಮಾಡ್ಬೇಕು ಅವರಿಗೆ ಅವ್ರ ಬಗ್ಗೆ ಏನು ಅಂತ ಹೇಳಿ. ನಾವು ನಿಲ್ಸಿರ್ತಕ್ಕಂಥ ಕ್ಯಾಂಡಿಡೇಟ್ಗಳ ಬಗ್ಗೆ ಜನರಿಗೆ ಅವ್ರ ಬಗ್ಗೆ ಏನಿದೆ, ಅವ್ರ ಕೆಲಸಗಳು ಏನಿದೆ, ಅಲ್ಲ ಕೆಲಸ ಮಾಡಿಲ್ಲ ಅಂದ್ರೆ ಜನ ಸೋಲಿಸ್ತಾರೆ ಬಿಡ್ರಿ, ನೀವ್ ಚಿಂತೆ ಮಾಡ್ತೀರಾ, ಅಲ್ಲ ಇವ್ರ ಚಿಂತೆ ಮಾಡ್ಬೇಕು, ಕೆಲಸ ಮಾಡಿಲ್ಲ ಅಂದ್ರೆ ಮೇಡಮ್ ನಾವು 28 ಕ್ಷೇತ್ರ ಇದೆ, ನಮ್ಮ ಸಾಧನೆಗಳು, ನಮ್ಮ ಸರ್ಕಾರದ ಸಾಧನೆಗಳು, ನಮ್ಮ ಗ್ಯಾರಂಟಿಗಳು, ನಮ್ಮ ಯೋಜನೆಗಳು, ಮತ್ತೆ ನಮ್ಮಲ್ಲಿರ್ತಕ್ಕಂಥ ನಾಯಕರುಗಳು ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು. ಒಂದು ಬಾರಿ 28 ಕ್ಷೇತ್ರ ಹಂಗೆ ಹೋಗಿ ಬಂದ್ರೆ ಸಾಕು, 28 ಕ್ಷೇತ್ರ ನಾವು ಗೆಲ್ತೀವಿ. ಅದರಲ್ಲಿ ನಾವು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಹೋಗಿ ಬಂದಿರ್ಲಿಲ್ಲ, ಬರ್ತಾ ಇದ್ದಾರೆ.
ಸೋ ಮಚ್ ಮೂರು ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಒಂದು ಕಡೆ ಅಭ್ಯರ್ಥಿಗಳನ್ನೇ ಅಳಿದು ತೂಗಿ ಇಂಥವ್ರನ್ನೇ ನಿಲ್ಲಿಸಬೇಕು ಅಂದರೆ ಸ್ಟಾರ್ ಅಭ್ಯರ್ಥಿಗಳು ನಮ್ಮಲ್ಲಿದ್ದಾರೆ, ಅಂದರೆ ಅವರ ವೈಯಕ್ತಿಕ ವರ್ಚಸ್ಸಿನಿಂದಲೇ ಗೆಲ್ತಾರೆ. ಸೊ ಬೇರೆ ಯಾವ ಮಾನದಂಡಗಳು ಕೂಡ ಬೇಡ ಅಂತೇಳಿ ಲೆಕ್ಕಾಚಾರ ಹಾಕಿ ಜನರ ಮುಂದೆ ಇಟ್ಟಿದ್ದಾರೆ. ಸೊ ಈ ಸ್ಟಾರ್ಗಳ ಪೈಪೋಟಿಗೆ ಜನ ಯಾವ ರೀತಿಯಾಗಿ ಮನ್ನಣೆ ಕೊಡ್ತಾರೆ ಅದಕ್ಕೆ ಕಾಲಾವಕಾಶ ಇದೆ. ರಿಸಲ್ಟ್ ಬರೋವರೆಗೂ ಕೂಡ ಕಾಯಲೇಬೇಕು, ಕಾದು ನೋಡಲೇಬೇಕು. ನೀವು ಯಾವ ಮಾನದಂಡವನ್ನು ಆಧರಿಸಿ ವೋಟ್ ಮಾಡ್ತೀರಿ ಅನ್ನೋದನ್ನು ನೀವು ನಿರ್ಧಾರ ಮಾಡಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.